ಓಂ ಗಂ ಗಣಪತಗೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ, ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನನ್ನ ಚಾನೆಲ್ ಬರ್ತಾ ಇದ್ದಾರೆ ಅಂದರೆ ದಯವಿಟ್ಟು ಮರ್ಯಾದೆ ಮಾಡಬೇಕಾದಂತಹ ಮೊದಲನೇ ಕೆಲಸ ಏನು ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ತಕ್ಷಣ ಒಂದು ಬೆಲ್ ಬಟನ್ ಕಾಣುತ್ತೆ, ಆ ಬೆಲ್ ಬಟನ್ ಮೇಲೆ ಕೂಡ ಮತ್ತೆ ಒತ್ತಿದ ತಕ್ಷಣ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಬೆಲ್ ಬಟನ್ ಬರುತ್ತೆ. ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾನು ಯಾವುದೇ ಹೊಸ ವಿಡಿಯೋ ಮಾಡಿದ್ರೂ ಸಹ ನಿಮಗೆ ತಕ್ಷಣ ಅದು ಗೊತ್ತಾಗುತ್ತೆ, ಒಂದು ಅಪ್ಡೇಟ್ ನಿಮಗೆ ಸಿಗ್ತದೆ. ಸೊ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ, ಮೊದಲನೇ ಸಲ ನನ್ನ ಚಾನಲ್ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಸ್ನೇಹಿತ ವರ್ಗದಲ್ಲಿ ಅದನ್ನು ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನಿಮ್ಮ ಒಂದು ಸ್ನೇಹಿತ ವರ್ಗ ವಾಟ್ಸಪ್ ಗ್ರೂಪ್ಸ್ ಇರ್ತದೆ, ಅದರಲ್ಲಿ ಯಾರು ಕುಂಭರಾಶಿಯವರು ಇರಬಹುದು, ಕುಂಭರಾಶಿಯವರಿಗೆ ಅನುಕೂಲ ಆಗಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಾಟ್ಸಪ್ ಗ್ರೂಪು, ಮೆಸೇಜು, ಫೇಸ್ಬುಕ್ ಇರಬಹುದು, ಮೆಸೇಜ್ ಏನು ಫೇಸ್ಬುಕ್ ಮೆಸೆಂಜರ್ ಇರಬಹುದು, ಎಲ್ಲ ಕಡೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಬ್ಯಾಕ್ ಟು ದ ಪಾಯಿಂಟ್, ಎಲ್ಲರಿಗೂ ಸಹ ಒಂದು ಕ್ಷಮಾಪಣೆಯನ್ನು ಕೇಳ್ತಾ, ಯಾಕೆ ಅಂತಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ಮೂರು ತಿಂಗಳು ಆಗೋಗಿದೆ. ಕುಂಭರಾಶಿಯವರ 2019 ಇಸಿಯ ದ್ವಾದಶ ರಾಶಿಯ ವರ್ಷ ಭವಿಷ್ಯಗಳಲ್ಲಿ 2019 ಇಸ್ವಿಯ ಕುಂಭರಾಶಿಯವರ ವರ್ಷ ಭವಿಷ್ಯ ಮಾಡಲಿಕ್ಕೆ ಬಹಳ 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 ಮೂರು ಸಲ ಹೇಳಿದ್ದೀನಿ, ತಡ ಆಗಿದೆ, ದಯವಿಟ್ಟು ಕ್ಷಮಾಪಣೆ ಇರಲಿ. ಒಂದಿಷ್ಟು ಪ್ರಯಾಣಗಳು, ಯಾತ್ರೆಗಳು, ಹೋಮಗಳು ಎಲ್ಲ ಸ್ವಲ್ಪ ಬಿ ಶೆಡ್ಯೂಲ್ ಇದ್ದಿದ್ದರಿಂದ ಖಂಡಿತವಾಗಿ ಆಗಿಲ್ಲ. ಕೊನೆ ಮೂರು ರಾಶಿ ಬಿಟ್ಟೋಯ್ತು, ಮಕರ, ಕುಂಭ, ಮೀನ. ಅದರಿಂದ ಇದರಲ್ಲಿ ಎರಡನೇ ರಾಶಿ ಮಕರ ರಾಶಿ ಮಾಡಿ ಆಗಿದೆ, ಹಾಕಿಯಾಗಿದೆ. ಮಕರ ರಾಶಿಯ ನಿಮ್ಮ ಒಂದು ಕುಟುಂಬದವರು, ಸ್ನೇಹಿತರು ಯಾರಿದ್ರೆ ದಯವಿಟ್ಟು ನನ್ನ ವಿಡಿಯೋ ಸೆಕ್ಷನ್ಗೆ ಹೋಗಿ ಮಕರ ರಾಶಿಯವ್ರದ್ದು ವಿಡಿಯೋ ಸೆಕ್ಷನಲ್ಲಿ ನಂದು ವರ್ಷ ಭವಿಷ್ಯ ಸಿಗುತ್ತೆ. ಯಾವುದೇ ದ್ವಾದಶ ರಾಶಿಗಳು ಸಹ ಖಂಡಿತವಾಗಿ ಸಿಗುತ್ತೆ ವರ್ಷ ಭವಿಷ್ಯ. ಇನ್ನು ಕುಂಭರಾಶಿಯವರಿಗೆ ದ್ವಾದಶ ರಾಶಿಯಲ್ಲಿ ಕುಂಭರಾಶಿಯವರಿಗೆ 2019 ಇಸ್ವಿ ಯಾವ ರೀತಿಯಲ್ಲಿದೆ ನೋಡೋಣ ಬನ್ನಿ. ಯಾಕೆ ಅಂತಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ಮೂರೇ ತಿಂಗಳಾಗಿರುವಂಥದ್ದು, ಇನ್ನೂ ಏಪ್ರಿಲಿಂದ ಡಿಸೆಂಬರ್ ತನಕ ಟೈಮ್ ಇದೆ ಸ್ವಾಮಿ. ಆದ್ದರಿಂದ ಏನು ಯೋಚನೆ ಮಾಡಿಬಿಡಿ, ಎಲ್ಲ ನೋಡಿದೆ ಅಂದ್ಕೋಬೇಡಿ, ಇನ್ನೂ ತುಂಬ ವಿಚಾರಗಳಿರುತ್ತೆ. ಬೆಳಗ್ಗೆ ಎದ್ರೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ 2019 ಇಸ್ವಿ ಯಾವ ಥರ ಇದೆ ಕುಂಭರಾಶಿಗೆ ನೋಡೋಣ ಬನ್ನಿ. ಕುಂಭರಾಶಿಯವರಿಗೆ 2019 ಇಸ್ವಿಯಲ್ಲಿ ನಿಮಗೆ ಗುರುಬಲ ಅನ್ನುವಂಥದ್ದು ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನವಂಬರ್ನಲ್ಲಿ ಗುರು ಸಂಚಾರ ಆಗುವಂಥದ್ದು, ನವಂಬರ್ 4 ನಂತರ ಅಂದರೆ ನವಂಬರ್ ಡಿಸೆಂಬರ್ ಎರಡು ತಿಂಗಳು ಮಾತ್ರ ನಿಮಗೆ ಗುರುಬಲ ಇರುವಂಥದ್ದು. ಸೊ ಗುರುಬಲ ನಿಮಗೆ ವರ್ಷಾಂತ್ಯದಲ್ಲಿ ಎರಡು ತಿಂಗಳು ಸಿಗ್ತದೆ, ಅಲ್ಲಾಂದ್ರೆ ಗುರುಬಲ ಇಲ್ಲ. ಸೊ ಗುರುಬಲ ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಏನಾಗ್ಬಿಡುತ್ತೆ ಅನ್ನೋ ಕ್ವಶನ್ ನಿಮಗಿದೆ. ಕುಂಭರಾಶಿಯವರಿಗೆ ಗುರು ಸಂಚಾರದ ಗೋಚಾರ ಫಲ ಅನ್ನುವಂಥದ್ದು ಸಹ ನನ್ನ ವಿಡಿಯೋ ಸೆಕ್ಷನ್ನಲ್ಲಿದೆ. ನನ್ನ ವಿಡಿಯೋ ಸೆಕ್ಷನ್ಗೆ ಹೋಗಿ ನೋಡಿ, ಗುರು ಗೋಚಾರ ಫಲ ಕುಂಭರಾಶಿಯವರಿಗೆ ಯಾವ ರೀತಿಯಲ್ಲಿದೆ ಅನ್ನೋದು ವಿಡಿಯೋ ಸಿಂಗೆ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ರಿ, ಕಾಣುತ್ತೆ. ಆಯಿತಾ, ಅದೇನು ಐ ಬ್ಯಾ ಅಂತೆಲ್ಲ ಕಿಡ್ಬೇಕಂದ್ರೆ ನಮ್ಗೆ ಅಷ್ಟು ಟೆಕ್ನಿಕಲಿ ನಾವು ಸ್ಟ್ರಾಂಗ್ ಇಲ್ಲ. ಆದ್ದರಿಂದ ನೀವು ಹಿಂಗೆ ಅಂದ ತಕ್ಷಣ ಅಲ್ಲೊಂದು ಐ ಬಟನ್ ಬರುತ್ತೆ, ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನನಗದೆಲ್ಲ ಹಿಂಗೆ ಮಾಡಬೇಕು ಅಂತಲೇ ಗೊತ್ತಿಲ್ಲ, ನಾನು ಇಷ್ಟು ಮಾಡ್ತಿರೋದೇ ದೊಡ್ಡದು. ಆದ್ದರಿಂದ ವಿಡಿಯೋ ಸೆಕ್ಷನ್ಗೆ ಹೋಗಿ ಖಂಡಿತವಾಗಿ ಗುರು ಗೋಚಾರ ಫಲ ನಿಮಗೆ ಸಿಗ್ತದೆ. ಸೊ ಗುರು ಸಂಚಾರ ಗುರುಬಲ ಇಲ್ಲ ಅಂದರೆ ನೀವು ಯಾವುದು ಟೆನ್ಷನ್ ಮಾಡ್ಕೊಳ್ಳುವಂತಹ, ಏನಾಗುತ್ತೋ ಗುರುಬಲನೇ ಇಲ್ಲ ಅನ್ನುವಂಥ ಟೆನ್ಷನ್ ಇಲ್ಲ. ಯಾಕೆಂದರೆ ಕರ್ಮಸ್ಥಾನದಲ್ಲಿ ಗುರು ಇರ್ತಾನೆ, ಹತ್ತನೇ ಮನೆಯಲ್ಲಿ ಗುರು ಇರ್ತಾನೆ ಕುಂಭರಾಶಿಯವರಿಗೆ. ಇನ್ನು ಶನಿ ಗ್ರಹ ನಿಮ್ಮ ರಾಶಿಯ ಅಧಿಪತಿ ಸ್ವಾಮಿ, ನಿಮಗೆ ಸಾಡೆ ಸಾತಿ ಕೂಡ ಇಲ್ಲ, ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಿಂದ 11ನೇ ಮನೆ ಅಂದರೆ ಲಾಭಸ್ಥಾನದಲ್ಲಿ ಶನಿ. ರಾಶಿಯಾಧಿಪತಿ ಲಾಭದಲ್ಲಿ, ಲಾಭಾಧಿಪತಿ ಕರ್ಮದಲ್ಲಿ, ನಿಮಗೆ ಪಂಚಮದಲ್ಲಿ ರಾಹು, ಲಾಭದಲ್ಲಿ ಕೇತು, ಇದೊಂದು ಎರಡು ಸಮಸ್ಯೆ ಆಗ್ತದೆ ನಿಮಗೆ ಬಿಟ್ಟರೆ. ಇನ್ನೆಲ್ಲ ರೀತಿಯಲ್ಲಿ ನೋಡಿದಾಗ ಕುಂಭರಾಶಿಯವರಿಗೆ ಓವರಾಲ್ ಆಗಿ ನೋಡಿದಾಗ ಚೆನ್ನಾಗಿದೆ ಸ್ವಾಮಿ. 2019 ಇಸ್ವಿ ಚೆನ್ನಾಗಿದೆ ನಿಮಗೆ. ಆದ್ದರಿಂದ ಹೆಚ್ಚಿನದಾದಂತಹ ಟೆನ್ಷನ್ ಮಾಡ್ಕೊಂಬಿಟ್ಟು ಏನೋ ಮಾಡ್ಕೊಳ್ಳೋ ಅಂತ ಯಾವುದೋ ಅವಶ್ಯಕತೆ ಇಲ್ಲ, ಆರಾಮಾಗಿ ನೀವು ಇರಬಹುದು. ಇಲ್ಲಿ ನಿಮಗೆ ಸಮಸ್ಯೆದಾಯಕ ಏನು ಅಂತಂದರೆ ಶನಿ ಜೊತೆಗೆ ಬರುವಂತಹ ಕೇತು. ಮೊನ್ನೆ ಏನು ಕೇತು ಸಂಚಾರ ಆಯಿತು, ಒಂದೂವರೆ ವರ್ಷ ಕಾಲ ಕೇತು ಗ್ರಹ ನಿಮಗೆ ಲಾಭದಲ್ಲಿರ್ತಾನೆ, ರಾಹುಗ್ರಹ ನಿಮಗೆ ಐದನೇ ಮನೆಯಲ್ಲಿ ಇರ್ತಾನೆ, ಪಂಚಮ ಅರಿಷ್ಟವನ್ನು ಉಂಟು ಮಾಡ್ತಾ ಇರ್ತಾನೆ. ಸೊ ಆದ್ದರಿಂದ ಐದನೇ ಮನೆಯಲ್ಲಿ ಬರುವಂತಹ ರಾಹು ಏನಾಗಿ ಮಾಡಿಬಿಡ್ತಾನೆ ನಿಮಗೆ ಅಂತಂದರೆ, ನಿಮ್ಮ ಮಕ್ಕಳಿಗಾಗಿ ನಿಮಗೆ ಜಾಸ್ತಿ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಸ್ಕೂಲ್ ಫೀಸ್ ಜಾಸ್ತಿ ಆಗ್ಬಿಡುತ್ತೆ, ವ್ಯಾನ್ ಫೀಸ್ ಜಾಸ್ತಿ ಆಗ್ಬಿಡುತ್ತೆ, ಮಗಳು ಏನೋ ಒಂದು ಎಡವಟ್ಟು ಮಾಡೋ ಅಂತ ಮಾಡಿ ಮತ್ತೊಂದಿಷ್ಟು ಖರ್ಚುಗಳು ಜಾಸ್ತಿ ಮಾಡ್ತಾಳೆ, ಏನೋ ಒಂದು ಹೊಡೆದಾಕ್ಬಿಡ್ತಾಳೆ, ಯಾಕಂತ ತಗೊಂಡಿರ್ಬೇಕು, ಮಗಳು ಮಗಳು ಅಂತಲ್ಲ,
ಮಗ ಅನ್ನೂ ಆಗಿರಬಹುದು. ಮಗ ಏನೋ ಎಡವಟ್ಟು ಮಾಡ್ಕೊಂಡ್ ಬಂದಿರ್ತಾನೆ, ಅಲ್ಲೊಂದಿಷ್ಟು ಅದಕ್ಕೆ ನೀವು ಪರಿಹಾರವಾಗಿ ದುಡ್ಡು ಕಟ್ಟಬೇಕಾದಂಥ ಪರಿಸ್ಥಿತಿ ಬರಬಹುದು. ಅಯ್ಯೋ ಸ್ವಾಮಿ ಎಲ್ಲ ಚೆನ್ನಾಗಿತ್ತು, ಇವನೊಬ್ಬ ಅದು ಏನೋ ಮಾಡ್ಕೊಂಬಂದ, ಆಮೇಲೆ ನಾನು ಹೋಗಿ ಅಲ್ಲಿ ದುಡ್ಡು ಕೊಟ್ಟು ಸುಧಾರಿಸಿ ಅದೆಲ್ಲ ಸರಿ ಮಾಡೋ ಅಷ್ಟು ಸಾಕಬೇಕಾಯಿತು ಸ್ವಾಮಿ ಅಂತ. ಸೊ ಮಕ್ಕಳಿಗಾಗಿ ನೀವು ಸ್ವಲ್ಪ ಜಾಸ್ತಿ ಖರ್ಚನ್ನು ಮಾಡಬೇಕಾದಂತಹ ವರ್ಷ 2019 ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಲಾಭದಲ್ಲಿ ಕೇತು ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ರಾಶ್ಯಾಧಿಪತಿ ಲಾಭದಲ್ಲಿರುವಂಥದ್ರಿಂದಾಗಿ ನಿಮಗೆ ಲಾಭ ಚೆನ್ನಾಗಿ ಬರುತ್ತೆ, ಬಿಸ್ನೆಸ್ ಮಾಡಿ ಏನೇ ಮಾಡಿ ಎಲ್ಲ ಕಡೆ ಲಾಭ ಚೆನ್ನಾಗಿ ಬರುತ್ತೆ. ಆದರೆ ಬರುವಂತಹ ದುಡ್ಡು ಕಟ್ 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 ಆಗಿ ಸೊ ಚುರು 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 ಬರುತ್ತೆ. 100 ರೂಪಾಯಿ ಪ್ರಾಫಿಟ್ ಬಂತು ಅಂದರೆ ಈಗೊಂದು 10 ರೂಪಾಯಿ, ಇನ್ಯಾವಾಗೋ ಮತ್ತೊಂದು 20 ರೂಪಾಯಿ, ಅನ್ಯಾವಾಗೋ ಮತ್ತೊಂದು 30 ರೂಪಾಯಿ, ಅದೇನಾಗ್ಬಿಡುತ್ತೆ ನಿಮಗೆ ಒಟ್ಟಿಗೆ ಬರೆದೋದಾಗ. 100 ರೂಪಾಯಿ ಒಟ್ಟಿಗೆ ಕೊಟ್ಟರೆ 500 ರೂಪಾಯಿ ಒಟ್ಟಿಗೆ ಕೊಟ್ಟರೆ ಆ 500, ಆ 100, ಆ 1000 ಅನ್ಬೋದು, ಆ 10,000 ಅನ್ಬೋದು. ಚೂರು 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 ಆಗಿ ಬಂದರೆ ಆಗ್ಬಿಡುತ್ತೆ, ಎಲ್ಲೆಲ್ಲೋ ಬೇಡದೋದ ಕಡೆ ಖರ್ಚಾಗ್ಬಿಡುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾದಾಗ ಇರೋದಿಲ್ಲ. ಏ ದುಡ್ಡೇ ಬರಲಿಲ್ಲ ಅಂದ್ರೆ ದುಡ್ಡು ಬಂತು, ಹೋಗ್ಲಿ ಲಾಭ ಬಂತ ಅಂದ್ರೆ ಖಂಡಿತವಾಗಿ ಲಾಭ ಬರಲಿಲ್ಲ. ಸೊ ಇದರಿಂದ ಏನಾಗ್ಬಿಡುತ್ತೆ, ಕುಂಭರಾಶಿಯವರಿಗೆ ಈ ಒಂದು ಪರಿಸ್ಥಿತಿಯಿಂದಾಗಿ ಅವರಿಗೆ ಅತ್ಲಾಗಿ ದುಡ್ಡು ಲಾಭ ಬಂದದ್ದು ಬಂತು, ಉಳಿತ ಅಂದರೆ ಉಳಿಲು ಇಲ್ಲ, ಏನಾಯಿತು ಅಂದರೆ ಅಂತಂದರೆ ಎಲ್ಲ ಖರ್ಚಾಗೋಯಿತು ಅಂತ. ಸೊ ಈ ಪಂಚಮದ ರಾಹು ಕೂಡ ಖರ್ಚು ಮಾಡಿಸ್ತಾನೆ, ಹಾಗೂ ಲಾಭದ ಕೇತು ಗ್ರಹನೂ ಸಹ ಸ್ವಲ್ಪ ಲಾಭದಲ್ಲಿ, ಆಮೇಲೆ ಆ ಪ್ರಾಫಿಟ್ ಶೇರ್ ಇರುತ್ತಲ್ಲ ಅದನ್ನು ಕಿತ್ಕೋಬೇಕು, ಆಮೇಲೆ ಅದಕ್ಕೆ ಕರೆಕ್ಟ್ ವರ್ಡ್ ಅದು, ಆ್ಯಕ್ಚುಲಿ ಅದನ್ನು ಕಿತ್ಕೊಂಬರ್ಬೇಕಾದಂಥ ಪರಿಸ್ಥಿತಿ ಇರುತ್ತೆ. ನಿಮಗೆ ನ್ಯಾಚುರಲ್ ಆಗಿ ಅವರೇ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಬೇಕು, ಅಥವಾ ನಿಮ್ಮದು ದುಡ್ಡು ಅದು ನಿಮ್ಮ ಲಾಭ, ಅದು ನಿಮಗೆ ನ್ಯಾಚುರಲ್ ಆಗಿ ಅದು ಕೊಡಬೇಕು ನಿಮಗೆ, ನೀವು ಅದನ್ನು ಕೇಳಬೇಕಾದಂತಹ ಪರಿಸ್ಥಿತಿ ಇರಬಾರ್ದು. ಆದರೂ ಸಹ ಅದನ್ನು ಕಿತ್ಕೋಬೇಕಾದ ನಂದು ಕೊಡಿಲ್ಲ ಅಂತ ಕಿತ್ಕೋಬೇಕಾದಂತಹ ಪರಿಸ್ಥಿತಿ, ಜಗಳ ಮಾಡ್ಕೊಂಡು ಲಾಭ ಕಿತ್ಕೋಬೇಕಾದಂತಹ ಪರಿಸ್ಥಿತಿಯಲ್ಲಿ ಕುಂಭರಾಶಿಯವರು ಬಂದ್ಬಿಡ್ತಾರೆ. ಸೊ ಕುಂಭರಾಶಿಯವರಿಗೆ 2019 ಲಾಭ ಆಗೋದ ಲಾಭ ಕಿತ್ಕೊಳ್ಳೋದು ಅಂತ. ಸೊ ಆಗಿರೋ ಲಾಭವನ್ನು ಕಿತ್ಕೋಬೇಕಾದಂಥ, ನಂದು ಕೊಡಲಿ ಅಂತೇಳಿ ಕಿತ್ಕೋಬೇಕಾದಂಥ ಪರಿಸ್ಥಿತಿ 2019 ಕುಂಭರಾಶಿಯವರಿಗೆ ಇರ್ತದೆ. ಇನ್ನು ಅವಿವಾಹಿತರು 0 ಬರೋಣ. ಅವಿವಾಹಿತರಿಗೆ ವಿವಾಹ ಯೋಗ ಅಂತಂದರೆ, ಕುಂಭರಾಶಿಯವರಿಗೆ ಸಪ್ತಮಾಧಿಪತಿ ಬಂದು ರವಿಗ್ರಹ, ಸಾಮಾನ್ಯವಾಗಿಯೇ ಅವರಿಗೆ ಅಷ್ಟು ಸಮಾಧಾನ ಇರೋದಿಲ್ಲ. ಯಾಕೆ, ರಿಮ್ಮ ರಾಶ್ಯಾಧಿಪತಿ ಶನಿ, ಸಪ್ತಮಾಧಿಪತಿ ರವಿ, ಆದ್ದರಿಂದಾಗಿ ಎಲ್ಲ ಒಂದು ಕಡೆ ಹೆಂಡತಿಯ ವಿಚಾರದಲ್ಲಿ ಗಂಡನಿಗೋ ಅಥವಾ ಗಂಡನ ವಿಚಾರದಲ್ಲಿ ಹೆಂಡತಿಗೋ, ಅಂದರೆ ನೀವು ಕುಂಭರಾಶಿಯವರು ಯಾರು ಆಗಿದ್ರೆ ಅವರು ಅಷ್ಟು ಸಮಾಧಾನ ಇರೋದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಒಂದು ಅತೃಪ್ತಿ ಇರ್ತದೆ, ಅಸಂತೃಪ್ತಿ ಇರ್ತದೆ. ಅವ ನನಗೆ ಹಂಗಿರ್ಬೇಕಾಗಿತ್ತು, ಇದು ಹಿಂಗಿದೆ, ಹಂಗಿರಬಾರ್ದಾಗಿತ್ತು, ಹಿಂಗಿರಬಾರ್ದಾಗಿತ್ತು, ಇವಳು ಹಿಂಗಿರಬಾರ್ದಾಗಿತ್ತು, ಅಥವಾ ಇವನು ಹಿಂಗಿರಬಾರ್ದಾಗಿತ್ತು, ಹೆಂಡತಿಯಾಗಿದ್ರೆ ಅಥವಾ ಗಂಡಾಗಿದ್ರೆ ಇವಳು ಹಿಂಗಿರಬಾರ್ದಾಗಿತ್ತು. ಈ ತರ ಅಸಂತೃಪ್ತಿ ಆಗಿರ್ತದೆ ಅಂದ್ರೆ ಪರಸ್ಪರ ರಾಶಿಯಲ್ಲಿ ವೈರತ್ವ ಇರೋದ್ರಿಂದ, ಸಪ್ತಮಾಧಿಪತಿ ರಾಶ್ಯಾಧಿಪತಿಯಲ್ಲಿ ವೈರತ್ವ ಇರೋದ್ರಿಂದ ಕುಂಭರಾಶಿಯವರಿಗೆ ಸರ್ವಸಾಮಾನ್ಯವಾಗಿಯೇ ಅವರಿಗೆ ವಿವಾಹ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತದೆ. ಸ್ಟಾರ್ಟಿಂಗ್ ಇಂದಲೇ ಅಂದ್ರೆ ಅವರಿಗೆ ಇಷ್ಟ ಇಲ್ಲದ ಮದುವೆಗಳಾಗ್ತಕ್ಕಂಥದ್ದು, ಇಷ್ಟ ಇಲ್ಲದ ಏನೋ ಇದ್ರ ಜೊತೆಗೆ ಹೂ ಅನ್ಬೇಕಾದಂತಹ ಪರಿಸ್ಥಿತಿ ಬರ್ತಕ್ಕಂಥದ್ದು ಇರ್ತದೆ. ಸೊ ಆದ್ರಿಂದ ಈ ವರ್ಷದಲ್ಲಿ ಯಾವ ರೀತಿಯಲ್ಲಿ ಇದೆ ಅವಿವಾಹಿತರಿಗೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಗುರುಬಲ ಇಲ್ಲದೇ ಇದ್ರೂ ಸಹ ಕರ್ಮಸ್ಥಾನದ ಗುರುವಿನ ದರ್ಶನ ಏನಿದೆ ಅಂದ್ರೆ ದೃಷ್ಟಿ ಏನಿದೆ, ಸಾರಿ ದರ್ಶನ ಅಲ್ಲ ದೃಷ್ಟಿ ಏನಿದೆ, ಅದು ನಿಮ್ಮ ರಾಶಿಯ ಮೇಲೆ ಬೀರೋದ್ರಿಂದಾಗಿ ಹಾಗೂ 7ನೇ ರಾಶಿಯ ಮೇಲೂ ಸಹ ಬೀಳೋದ್ರಿಂದಾಗಿ ಅದು ಎಲ್ಲೋ ಅವಿವಾಹಿತರಿಗೆ ಸ್ವಲ್ಪ ಪ್ರಯತ್ನ ಪಟ್ಟರೆ ವಿವಾಹದ ಯೋಗಗಳು ಖಂಡಿತವಾಗಿ ಕೂಡು ಬರೋದ್ರಲ್ಲಿ ಸಂಶಯ ಇಲ್ಲ. ಅವಿವಾಹಿತರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಸಹ ವಿವಾಹಕ್ಕೆ ಪ್ರಯತ್ನವನ್ನು ಪಟ್ಟರೆ ಏನು ಸಮಸ್ಯೆ ಆಗೋದಿಲ್ಲ. ಇನ್ನು ಅವಿವಾಹಿತರಿಗೆ ವಿವಾಹದ ವಿಚಾರ ಬಂದಾಗ ನೀವು ಹೆಚ್ಚಿನದಾಗಿ ನೀವು ಪೂರ್ವ ದಿಕ್ಕು ಈಸ್ಟ್ ನಲ್ಲಿ ನೀವು ಹುಡುಕೊಂಡು ಹೋದರೆ ನಿಮ್ಮ ಮೂಲ ಸ್ಥಾನದಿಂದ ಅವಿವಾಹಿತರಿಗೆ ವಿವಾಹ ಸಂಬಂಧಗಳು ಹೆಚ್ಚು ಹೆಚ್ಚು ಬರುವಂತಹ ಸಾಧ್ಯತೆಗಳು ಇರುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದರೆ, ಮದುವೆ ಆಯಿತು ಸ್ವಾಮಿ, ಮದುವೆ ಆದಮೇಲೆ ಮಕ್ಕಳ ವಿಚಾರ, ಮಕ್ಕಳ ವಿಚಾರನೂ ಅಷ್ಟೇ, ನೀವು ಈಗಲಿಂದಲೇ ಪ್ರಯತ್ನ ಪಡಬೇಕು. ಬಹುಶಃ ಏಪ್ರಿಲ್ ಮೇ ನಂತರ ನೀವು ಹೆಚ್ಚಿನ ಪ್ರಯತ್ನ ಪಟ್ಟರೆ ಮುಂದಿನ ವರ್ಷ ಲಾಭದಲ್ಲಿ ನಿಮಗೆ ಗುರು ಬರ್ತಾನೆ, ಗುರು ಬಲ ಬರ್ತದೆ, ಹಾಗೂ ಮುಂದಿನ ವರ್ಷ ಸಂತಾನ ಆಗೋದು ಒಂದು ಪ್ಲಸ್ ಪಾಯಿಂಟ್. ಏನು ಅಂತಂದರೆ, ನವೆಂಬರ್ ಈ ವರ್ಷ ಎಂಡ್ ನಂತರ ಮಗು ಆಯಿತು ಅಂತಾದರೆ ನಿಮಗೆ ಕುಂಭರಾಶಿಯವರಿಗೆ ನಿಮಗೆ ಲಾಭಸ್ಥ ಆ ಮಗುವಿನ ಜಾತಕದಲ್ಲಿ ಸ್ವಸ್ಥಾನದಲ್ಲಿ ಗುರು ಇರ್ತಾನೆ. ಅದರಿಂದಾಗಿ ಮಗುಗೆ ಹೆಣ್ಣುಟ್ಲಿ ಗಂಡುಟ್ಲಿ ಒಳ್ಳೆಯ ವಿದ್ಯೆ ಇರ್ತದೆ, ಒಳ್ಳೆಯ ಜ್ಞಾನ ಇರ್ತದೆ, ಒಳ್ಳೆಯ ಬುದ್ಧಿ ಇರ್ತದೆ, 10 ಜನಕ್ಕೆ ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಸಿರ್ತದೆ, ತುಂಬ ವಿಶಾಲವಾದ ಹೃದಯ ಇರ್ತದೆ. ಅವರು ಕೆಟ್ಟ ಮಕ್ಕಳು ಹುಟ್ಟೋದಿಲ್ಲ. ಯಾಕೆಂದರೆ ನವೆಂಬರ್ ನಂತರ ಆದಾಗ ಏನಾಗುತ್ತೆ ಅಂದರೆ ಗುರುಗ್ರಹ ಅವರ ಜಾತಕದಲ್ಲಿ ಎಲ್ಲಿರ್ತಾರೆ ಅಂತಂದರೆ
ಅವ್ರ ಜಾತದಲ್ಲಿ ಧನುರಾಶಿಯಲ್ಲಿ ಇರ್ತಾರೆ. ಧನುರಾಶಿ ಸ್ವಂತ ಮನೆ ಗುರುಗ್ರಹಕ್ಕಾದ್ರಿಂದಾಗಿ ನವೆಂಬರ್ ನಂತರ ಮಗು ಹುಟ್ಟರೆ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಏನಾಗ್ತದೆ ಅಂತಂದರೆ ಗುರುಬಲ ಅವಾಗಲೇ ಬರೋದು, ನವೆಂಬರ್ ನಂತರ ಗುರುಬಲ ಬರೋದ್ರಿಂದ ಸಂತಾನಕ್ಕೆ ಈಗಲೇ ಪ್ರಯತ್ನ ಮಾಡಿ, ಗುರುಬಲ ಇದ್ದಾಗ ನಿಮಗೆ ಸಂತಾನ ಆಗ್ತದೆ. ಇನ್ನು ಸಂತಾನದ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ಲ ಅಥವಾ ಇದಾಗ್ತಾ ಇಲ್ಲ ಅಂತಾದರೆ ದಯವಿಟ್ಟು ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ, ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನೇರ ಬಂದು ಭೇಟಿ ಮಾಡೋಕ್ಕಾದರೆ ನೇರ ಬಂದು ಭೇಟಿ ಮಾಡಿ, ಇಲ್ಲಾಂದರೆ ಆನ್ಲೈನ್ ಕನ್ಸಲ್ಟೇಷನ್ ತೊಗೊಳ್ಳಿ. ಅಥವಾ ಆನ್ಲೈನ್ ಕನ್ಸಲ್ಟೇಷನ್ನು ಸಂತಾನದ ವಿಚಾರದಲ್ಲಿ ನೀವು ತೊಗೊಳ್ತೀರಾ ಅಂತಾದರೆ ಎರಡೂ ಜಾತಕವನ್ನು ನೋಡಬೇಕಾಗ್ತದೆ, ಗಂಡನ ಜಾತಕವನ್ನು ನೋಡಬೇಕು, ಹೆಂಡತಿ ಜಾತಕವನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ನೀವು ಆನ್ಲೈನ್ ಕನ್ಸಲ್ಟೇಷನ್ ತೊಗೊಂಡು ಅದನ್ನು ನೀವು ಮಾಡ್ಕೋಬಹುದು. ಯಾಕೆಂದರೆ ಒಂದು ಅದು ಸಂತಾನ ಅನ್ನುವಂಥದ್ದು ಚಪ್ಪಾಳೆ ಚಿಟಿಕೆ ಅಲ್ಲ, ಒಂದು ಕೈಯಲ್ಲಿ ಆಗೋದಿಲ್ಲ. ಆದ್ದರಿಂದಾಗಿ ನಿಮಗೆ ಎರಡೂ ಜನರ ಜಾತಕವನ್ನು ನೋಡಬೇಕಾಗ್ತದೆ, ಒಬ್ಬರು ಜಾತಕ ನೋಡಿದ್ರೆ ಆಗೋದಿಲ್ಲ ಸಂತಾನದ ವಿಚಾರ. ಇನ್ನು ಸಂತಾನ ಬಹುಶಃ ಪ್ರಯತ್ನ ಪಟ್ಟರೆ ಆಗಬೇಕು ಈ ವರ್ಷದಲ್ಲಿ, ಅದು ಹೆಚ್ಚಿನದಾದಂತಹ ಪ್ರಯತ್ನ ಈ ವರ್ಷದಲ್ಲಿ ಪಟ್ಟರೆ ಮುಂದಿನ ವರ್ಷ ಸಂತಾನ ಖಂಡಿತವಾಗಿ ನಿಮಗೆ ಆಗಬೇಕು. ಇದು ಸಂತಾನ ಆಗುವಂತಹ ಸಮಯ. ಇನ್ನು ಸಂತಾನದ ಅದೇ ಹೇಳ್ದಂಗೆ ನಿಮಗಿದ್ರೆ ಅಟ್ಲೀಸ್ಟ್ ನೀವೊಂದು ಜಾತಕ ಈಗಲೇ ತೋರಿಸ್ಕೊಂಡು ಹೀಗೆ ಮುನ್ನೆಚ್ಚರಿಕೆ ವಹಿಸ್ಕೊಂಡು ನಿಮಗೆ ನಾನು ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಇಂತಿಂಥ ಏನು ದೋಷಗಳಿದೆ, ಇಂಥ ಪರಿಹಾರಗಳು ಮಾಡಿಕೊಳ್ಳಿ, ಇಂಥ ಕ್ಷೇತ್ರಕ್ಕೆ ಹೋಗಿ, ಇಂಥ ರತ್ನಧಾರಣೆ ಮಾಡಿ, ಇಂಥ ಹೋಮ ಮಾಡಿಸಿ, ಇಂಥ ಜಪ, ಇಂಥ ಮಂತ್ರವನ್ನು ಜಪ ಮಾಡಿ, ಇಂಥ ರತ್ನವನ್ನು ಧಾರಣೆ ಮಾಡಿ, ಅಥವಾ ಈ ಥರ ಮಾಡಿದ್ರೆ ನಿಮಗೆ ಸಂತಾನ ಆಗದವರೆಗೆ ಸಂತಾನ ಆಗುತ್ತೆ, ಯೋಚನೆ ಮಾಡಬೇಡಿ ಅನ್ನುವಂಥ ಒಂದು ಮಾರ್ಗದರ್ಶನ ನಾವು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾರಿಗೆ? ಕುಂಭರಾಶಿಯವರಿಗೆ. ಇನ್ನು ಕುಂಭರಾಶಿಯವರ ಮತ್ತೊಂದು ವಿಚಾರ ಏನು ಅಂತಂದರೆ, ಕುಂಭರಾಶಿಯವರಿಗೆ ಸಂತಾನದ ವಿಚಾರ ಆದಮೇಲೆ ಉದ್ಯೋಗದ ವಿಚಾರದಲ್ಲಿ ಬರುವಂಥ ವಾಪಸ್ ಮತ್ತೆ ಏನು ಉದ್ಯೋಗ ವಿವಾಹ ವಿಚಾರ ಹೇಳಿದೆ, ವಿವಾಹದ ವಿಚಾರ ಆಯಿತು, ಸಂತಾನದ ವಿಚಾರ ಆಯಿತು. ಆರೋಗ್ಯದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರಿಗೆ ಆರೋಗ್ಯ ನಿಮಗೆ ಕೇತುವಿನಿಂದಾಗಿ ಹಾಗೂ ಬಹಳ ವಿಶೇಷವಾಗಿ ಕುಜನಿಂದಾಗಿ ಸ್ವಲ್ಪ ನಿಮಗೆ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀಳುವಂತಹ ಸಾಧ್ಯತೆಗಳು ಇದೆ. ಅದು ನಿಮಗೆ ಇಯರ್ ಎಂಡಲ್ಲೇ ಸರಿ ಹೋಗುತ್ತೆ, ಈ ಸ್ಟಾರ್ಟಿಂಗಲ್ಲಿ ಅಂತ ಸರಿ ಹೋಗೋದಿಲ್ಲ. ಯಾಕೆ ಅಂತಂದರೆ ಮೇ ಜೂನ್ ಟೈಮ್ನಲ್ಲಿ ಇಲ್ಲಿ ಕುಜಗ್ರಹ ಮುಂದೆ, ಅಂದರೆ ಕುಜ ಮತ್ತು ರಾಹು 2019 ಮೇ ಬಿ ಮೇ ಆ್ಯಂಡ್ ಜೂನ್ನಲ್ಲಿ ನೋಡಿ, ಜೂನ್ ತಿಂಗಳಲ್ಲಿ ಕುಜ ರಾಹು ಒಟ್ಟಿಗೆ ಸೇರ್ತಾರೆ 5ನೇ ಮನೆಯಲ್ಲಿ. ಕುಂಭರಾಶಿಯವ್ರಿಗೆ ಏನಾಗುತ್ತೆ, ತೃತೀಯ ಕರ್ಮಾಧಿಪತಿ ಆಗ್ಬಿಡ್ತಾನೆ. ಯಾರು ಅಂತಂದರೆ ಕುಜಗ್ರಹ. ಅವನು ಏನಾಗ್ತಾನೆ ಅಂತಂದರೆ ಅಲ್ಲಿ ರಾಹು ಜೊತೆಗೆ ಹೋಗಿ ಸೇರಿಕೊಂಡಾಗ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ವ್ಯತಿರಿಕ್ತವಾದಂತಹ ಪರಿಣಾಮ ಬೀಳುವಂತಹ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಬಹಳ ವಿಶೇಷವಾಗಿ ಉದ್ಯೋಗದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗತಕ್ಕಂಥ ಸಾಧ್ಯತೆಗಳಿದೆ. ಆಮೇಲೆ ವಿದೇಶ ಪ್ರಯಾಣದ ಬಗ್ಗೆ ಯೋಚನೆ ಮಾಡಿದರೆ ವಿದೇಶ ಪ್ರಯಾಣದಲ್ಲಿ ಆ ಒಂದು ಸಮಯದಲ್ಲಿ ಅಂತಂದರೆ ಜೂನ್ ಸಮಯದಲ್ಲಿ, ಮೇ ಜೂನ್ ಸಮಯದಲ್ಲಿ ಒಂದು ಸ್ವಲ್ಪ ವಿದೇಶ ಪ್ರಯಾಣಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಆಗೋದಿಲ್ಲ, ವಿದೇಶ ಪ್ರಯಾಣಗಳು ಸ್ವಲ್ಪ ಸಮಸ್ಯೆದಾಯಕ ಆಗಬಹುದು. ಯಾವ ಟೈಮಲ್ಲಿ? ಜೂನ್ ತಿಂಗಳಲ್ಲಿ. ಇನ್ನು ಅದೇ ಥರ ನಿಮಗೆ ಶುಕ್ರಗ್ರಹ ನಿಮಗೆ ಆದರೆ ಸಹಾಯ ಮಾಡ್ತಾನೆ, ಅಂದರೆ ಆರ್ಥಿಕವಾಗಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರುವ ರೀತಿಯಲ್ಲಿ ಶುಕ್ರನ ಸಹಾಯ ನಿಮಗೆ ತುಂಬ ಚೆನ್ನಾಗಿ ಸಿಗ್ತದೆ ವರ್ಷದ ಆದಿಯಲ್ಲಿ. ಇನ್ನು ವರ್ಷ ಅಂತ್ಯದಲ್ಲಿ ಗುರುಗ್ರಹದ ಸಹಾಯ ಸಿಗ್ತದೆ ನಿಮಗೆ ಚೆನ್ನಾಗಿ. ಸೊ ವರ್ಷದ ಆದಿಯಲ್ಲಿ ಶುಕ್ರಗ್ರಹನ ಸಹಾಯ ಸಿಗ್ತದೆ, ವರ್ಷಾಂತ್ಯದಲ್ಲಿ ನಿಮಗೆ ಗುರುಗ್ರಹದ ಸಹಾಯ ಸಿಗ್ತದೆ, ಮಧ್ಯದಲ್ಲಿ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಒಂದು ಕುಜಗ್ರಹನಿಂದ. ಒಂದು ಅವನ ಷಷ್ಠ ನೀಚನಾಗ್ತಾನೆ, ಷಷ್ಠದಲ್ಲಿ ನೀಚ ಸ್ಥಿತಿಯಲ್ಲಿ ಬಂದ್ಬಿಡ್ತಾನೆ ಕುಜ, ಅವಾಗ ಸಮಸ್ಯೆ ಆಗ್ತದೆ. ಅದಕ್ಕಿಂತ ಮುಂಚೆ ಬಂದು ಕುಜ ರಾಹುವಿನೊಟ್ಟಿಗೆ ಇರ್ತಾನೆ ಜೂನ್ ತಿಂಗಳಲ್ಲಿ, ಮೇ ಜೂನ್ ತಿಂಗಳಲ್ಲಿ ಅಥವಾ ಜುಲೈ ಜೂನ್ ಆ್ಯಂಡ್ ಜುಲೈ ತನಕ. ಸೊ ಆವಾಗಲೂ ಸ್ವಲ್ಪ ನಿಮಗೆ ಕುಜನಿಂದಲೇ ಸಮಸ್ಯೆ ಆಗ್ತಾ ಇರುವಂಥದ್ದು. ಸೊ ಕುಜನ ಬಗ್ಗೆ ಹೆಚ್ಚಿನದಾದಂತಹ ಗಮನವನ್ನು ವಹಿಸಬೇಕು. ಕುಜನಿಂದ ಸ್ವಲ್ಪ ಹೆಚ್ಚಿನಂತಹ ಕುಜ ಅಷ್ಟೋತ್ರ ಪಠನ, ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನ, ಸುಬ್ರಹ್ಮಣ್ಯ ಸ್ತೋತ್ರ ಪಠನ, ಕುಜ ಸ್ತೋತ್ರ ಪಠನ, ಈ ಥರಗಳನ್ನು ಹೆಚ್ಚಿನದಾಗುತ್ತೆ ಮಾಡಿಕೊಳ್ಳುವಂಥದ್ದು. ಇನ್ನು ವ್ಯಾಪಾರದ ವಿಚಾರಕ್ಕೆ ಬಂದರೆ ನಾನು ಆಗಲೇ ಹೇಳಿದೆ ನಿಮಗೆ ಶುಕ್ರ ಕೈ ಹಿಡಿತಾನೆ. ಸೊ ನೀವೇನಾದ್ರು ವ್ಯಾಪಾರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು ಅಂದ್ರೆ ಎಲ್ಲರಿಗೂ ಆರತಿ ಮಾಡಿ, ಇವಾಗ ಏನೋ ಒಂದು ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ಲಾ ನೋಡ್ಲಾ ಅಂತಂದರೆ ಆ ಟೆಸ್ಟ್ ಮಾಡ್ಲಾ ಅನ್ನುವಂಥದ್ದು ಇರ್ತದಲ್ಲ,
ಕೆಲವರಿಗೆ ಅದು ಬಹಳ ಡೇಂಜರಸ್ ಆಗಿರುತ್ತೆ. ಯಾಕೆಂತಂದ್ರೆ ಅವ್ರು ಇರುವಂತ ಸಿಚುವೇಶನ್ ಅಲ್ಲಿ ಪ್ರಾಫಿಟ್ ಆಗ್ಲೇಬೇಕಾದಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. ಇನ್ ಕೆಲವರು ಅಸಲು ವಾಪಸ್ ಬಂದ್ರೆ ಸಾಕು, ಇದು ಆದ್ರೆ ಲಾಭ ಆದ್ರೆ ಸಂತೋಷ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅಸಲು ಬಂದ್ರೆ ಸಾಕು ಸರ್ ನನಗೆ ಅನ್ನುವಂಥವ್ರು ಇರ್ತಾರೆ. ಸೊ ಅಂಥವರಿಗೆಲ್ಲ ಪ್ರಯತ್ನ ಮಾಡಲಿಕ್ಕೆ, ಶೇರ್ ಮಾರ್ಕೆಟ್ ಅಲ್ಲಿ ಪ್ರಯತ್ನ ಮಾಡ್ಲಿಕ್ಕೂ ಸಹ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಒಮ್ಮೆ ನಿಮ್ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ, ಶೇರ್ ಮಾರ್ಕೆಟ್ ಅಲ್ಲಿ ಬೇಕಾದ್ರೂ ಟ್ರೈ ಮಾಡಿ, ಹೊಸ ವ್ಯಾಪಾರಗಳು ಟ್ರೈ ಮಾಡಿ, ಯಾವುದು ನಿಮಗೆ ಕೂಡ ಬರ್ತದೆ ಅನ್ನುವಂಥದ್ದು ನೋಡಿ. ಆಮೇಲೆ ಇನ್ನೊಂದು ಹೇಳ್ತೇನೆ, ನಿಮಗೆ ಕರ್ಮಾಧಿಪತಿ ಕುಜ ಅದರಿಂದ ಕುಂಭರಾಶಿಯವರು ಏನಾದ್ರು ನೀವು ರಿಯಲ್ ಎಸ್ಟೇಟ್ ಮಾಡುವ ಸಾಧ್ಯತೆ ಇರ್ತದೆ. ಹೋಟೆಲ್ ಬಿಸ್ನೆಸ್, ರಿಯಲ್ ಎಸ್ಟೇಟ್, ಆಮೇಲೆ ಭಾಳ ಇಂಪಾರ್ಟೆಂಟ್ ಆಗಿ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸೇಲ್ ಮಾಡ್ತಕ್ಕಂಥದ್ದು, ಈ ತರಹ ಕೆಲವಿಷ್ಟು, ಮೇಲೆ ಸೈನ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಇಂಥ ಸ್ವಲ್ಪ ಹಿನ್ನಡೆ ಇದೆ. ಯಾಕೆಂದ್ರೆ ಕುಜನ ಸಂಚಾರ ಈ ವರ್ಷದಲ್ಲಿ ಅಂತ ವಿಶೇಷವಾದ ವಿಧಾನದಲ್ಲಿ ಇಲ್ಲ, ಒಳ್ಳೊಳ್ಳೆ ಸ್ಥಾನಗಳಲ್ಲಿ ಸಿಗ್ತಾ ಇಲ್ಲ ಕುಜನ ಸಂಚಾರ, ಆದ್ದರಿಂದಾಗಿ ಅದು ನಿಮ್ಮ ವ್ಯತಿರಿಕ್ತ ಪರಿಣಾಮ ಬೀಳ್ತದೆ. ಸೊ ಆದ್ದರಿಂದ ವ್ಯಾಪಾರ ಚೆನ್ನಾಗಿರ್ತದೆ ಅಂತ ಆದರೂ ಸಹ ರಿಯಲ್ ಎಸ್ಟೇಟ್ನವರಿಗೆ ವ್ಯಾಪಾರ ಅಷ್ಟೆಲ್ಲ ಚೆನ್ನಾಗಿರುವಂಥ ಸಾಧ್ಯತೆ ಈಗಿದೆ, ಮುಂದೆ ಇಲ್ಲ, ಮುಂದೆ ಹೋದಂಗಿಲ್ಲ. ಇನ್ನದು ಸರಿ ಹೋಗಬೇಕು ಅಂತಂದರೆ ವರ್ಷಾಂತ್ಯಕ್ಕೆ ಹೋಗಬೇಕು, ಅಂದರೆ ನಿಮಗೆ ಅಕ್ಟೋಬರ್ ದಾಟಬೇಕು, ಆಗಸ್ಟ್ ಸೆಪ್ಟೆಂಬರ್ ದಾಟಬೇಕು, ಸೆಪ್ಟೆಂಬರ್ ದಾಟದ ಮೇಲೆ ಕುಜ ಸರಿ ಹೋಗ್ತಕ್ಕಂಥದ್ದು. ಸೊ ಆದ್ದರಿಂದ ನೀವು ಹೊಸದಾದ ವ್ಯಾಪಾರ ಮಾಡ್ತೀನಿ, ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಲಾ ಅನ್ನುವಂಥಿದ್ರೆ ಒಂದು ಜಾತಕ ತೋರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಈ ರಿಯಲ್ ಎಸ್ಟೇಟು, ಎಲೆಕ್ಟ್ರಾನಿಕ್ಸ್ ಅಂಗಡಿ, ಹೋಟೆಲ್ಲು, ಇದು ಮೂರು ಅಲ್ಲದೆ, ಹೊಸದೇನಾದ್ರು ಭೂಮಿಗೆ ಸಂಬಂಧಪಟ್ಟಂಥದ್ದಲ್ಲದೆ, ರೈತರಪ್ಪಿ ಕೆಲಸ ಈ ಥರದ ಕೆಲಸ ಅಲ್ಲದೆ ಏನಾದ್ರು ಇದ್ರೆ ಟ್ರೈ ಮಾಡಿ, ಶೇರ್ ಮಾರ್ಕೆಟ್ ಬೇಕಾದ್ರೆ ಟ್ರೈ ಮಾಡಿ, ದೊಡ್ಡ ಪ್ರಮಾಣದಲ್ಲ ಚಿಕ್ಕ ಪ್ರಮಾಣದಲ್ಲಾದರೂ ಟ್ರೈ ಮಾಡ್ಕೊಂಡು ಹೋಗಬಹುದು, ಏನಾಗಬಹುದು ಅನ್ನುವಂಥದ್ದು. ಸೊ ಕುಂಭರಾಶಿಯವರು ಈ ವಿಚಾರಗಳು ಟ್ರೈ ಮಾಡ್ತೀನಿ ಅಂತಂದರೆ, ಒಂದ್ಸಲ ನೀವು ನಾನು ಬೇಡ ಅಂತ ಹೇಳಿದ ವಿಚಾರಗಳು ಟ್ರೈ ಮಾಡ್ತೀನಿ ಅಂತಂದರೆ ಜಾತಕವನ್ನು ಒಂದ್ಸಲ ಪರಿಶೀಲನೆ ಮಾಡ್ಕೊಳ್ಳಿ, ಅದರಲ್ಲಿ ಏನಾದ್ರು ಪರ್ಮಿಷನ್ ಇದ್ದರೆ, ನಿಮ್ಮ ಜಾತಕದಲ್ಲೂ ಸಹ ಪರ್ಮಿಷನ್ ಕೊಟ್ಟರೆ ಓಕೆ. ಇನ್ನು ಹೊಸದಾಗಿ ನೀವು ಪ್ರಯತ್ನ ಮಾಡ್ತೀನಿ ಅನ್ನುವಂಥವ್ರು ಸಹ ಜಾತಕದಲ್ಲಿ ಶುಕ್ರಾದಿತ್ಯ ಸಂಧಿ ಇರಬಾರದು, ಶುಕ್ರದಸೆಯ ಎಂಡ್ ಪೀರಿಯಡ್ ಇರಬಾರದು, ಇಂಥದ್ದು ಸುಮಾರು ವಿಚಾರಗಳಿದೆ, ಅದನ್ನೆಲ್ಲ ಗಮನಿಸಿ ನೋಡಬೇಕಾಗ್ತದೆ. ಯಾವ ದೇಶ ನಡೀತಾ ಇದೆ ನಿಮಗೆ, ಯಾವ್ದಾದ್ರು ಸಂಧಿ ದೋಷ ಇದೆಯಾ ನಿಮಗೆ, ಜಾತಕದಲ್ಲಿ ಶುಕ್ರ ನೀಚ ಇದ್ದಾನ ಮತ್ತು ಕರ್ಮಾಧಿಪತಿ ನೀಚನಿದ್ದಾನ, ಇದನ್ನೆಲ್ಲ ಗಮನಿಸ್ಕೋಬೇಕು. ಧನಾಧಿಪತಿ ನೀಚನಲ್ಲಿದ್ದಾನ, ಇದೆಲ್ಲ ವಿಚಾರಗಳು ಗಮನಿಸ್ಕೊಂಡು ಇದೆಲ್ಲ ಏನು ತೊಂದರೆ ಇಲ್ಲ ಅಂತಾದರೆ ಮಾತ್ರ ನಾನು ನಿಮಗೆ ಓಕೆ ಕಂಟಿನ್ಯೂ ನೀವು ಬಿಸ್ನೆಸ್ ಮಾಡಿ ಅಂತ ಹೇಳ್ತಾನೆ. ಸೊ ಆದ್ದರಿಂದ ಏನೇ ಆಗಲಿ ಒಂದು ಕನ್ಸಲ್ಟೇಷನ್ ತೊಗೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಬಹಳ ಮುಖ್ಯವಾಗಿರ್ತದೆ. ನೀವು ಕನ್ಸಲ್ಟೇಷನ್ ಮೇಲೆ ಹೋಗಬೇಕು. ನಾನೀಗ ಹೇಳ್ತಾ ಇರುವಂಥ ವರ್ಷಫಲ ಏನಿದೆ, ಇದು ಗೋಚಾರ ರೀತಿಯ ಗ್ರಹಗಳ ಒಂದು ಸ್ಥಿತಿಗತಿಗಳ ಮೇಲೆ ನಿಮ್ಮ ಮೇಲೆ ಆಗಬಹುದಾದಂತಹ ಪರಿಣಾಮಗಳಾಗಿರ್ತದೆ. ಸೊ ನಿಮಗೆ ಪ್ರಿಸೈಸ್ ಆಗಿ ಏನಾದ್ರು ವಿಚಾರಗಳು ಬೇಕು ಅಂದರೆ ಯು ಶುಡ್ ಆ್ಯಂಡ್ ಮಸ್ಟ್ ಟೇಕ್ ಅನ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ತಾನೆ. ಆನ್ಲೈನ್ ಕನ್ಸಲ್ಟೇಷನ್ಸ್ಗೆ ಇದೇ ನಂಬರ್ಗೆ, ನಿಮ್ಮ ಕೆಳಗಡೆ ಏನು ಸ್ಕ್ರಾಲಿಂಗ್ ಅಥವಾ ಇದರಲ್ಲಿದೆ ನಂಬರು, ಆ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ, ಈ ಒಂದು ಮೂರನ್ನು ಕಳಿಸ್ಬೇಕು. ಆನ್ಲೈನ್ ಕನ್ಸಲ್ಟೇಷನ್ ಡೀಟೇಲ್ಸ್ ಸ್ವಲ್ಪ ನಿಧಾನ ಆದರೂ, ಕೆಲವರಿಗೆ ತಕ್ಷಣ ಬರ್ತದೆ, ಕೆಲವರಿಗೆ ನಿಧಾನವಾಗಿ ಬರ್ತದೆ, ಒಟ್ಟು ಬರ್ತದೆ. ನಾನು ದಿನಕ್ಕೆ ಒಂದು 3-4 ಜನಕ್ಕಷ್ಟೇ ಜ್ಯೋತಿಷ್ ಹೇಳೋದ್ರಿಂದಾಗಿ 5-10-15 ಜನಕ್ಕೆ ನಾನು ಹೇಳೋದಿಲ್ಲ ದಿನಕ್ಕೆ ಜ್ಯೋತಿಷ್ಯ, ಕೇವಲ 3-4 ಜನಕ್ಕಷ್ಟೇ ಹೇಳುವಂಥದ್ದು. ಅದರಿಂದಾಗಿ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಸ್ವಲ್ಪ ನಿಧಾನ ಆಗ್ಬೋದು ನಿಮಗೆ, ಬಟ್ ಖಂಡಿತವಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ನಾನು ಕನ್ಸಲ್ಟೇಷನ್ ಫೀಸ್ ಕಟ್ಟಿದಂತಹ ಪ್ರತಿಯೊಬ್ಬರಿಗೂ ಸಹ ನಾನು ಕನ್ಸಲ್ಟೇಷನ್ ಕೊಟ್ಟಿದ್ದೇನೆ. ಸ್ವಲ್ಪ ನಿಧಾನ ಆಗಬಹುದು, ಆದರೂ ಕೊಡ್ತೇನೆ ಖಂಡಿತವಾಗಿ, ಅವರವರ ಅವಸರಗಳ ಪ್ರಕಾರವಾಗಿ ಕೊಡ್ತೇನೆ, ಆದರೆ ಕನ್ಸಲ್ಟೇಷನ್ ಫೀಸನ್ನು ಕಟ್ಟಲೇಬೇಕಾಗ್ತದೆ. ಇನ್ನೊಂದು, ಆ ವಾಟ್ಸಪ್ನಲ್ಲಿ ಸುಮ್ಮನೆ ಏನೇನೋ ಮೆಸೇಜ್ಗಳನ್ನ ದಯವಿಟ್ಟು ಕಳಿಸ್ಬೇಡಿ. ಗುಡ್ ಮಾರ್ನಿಂಗು, ಗುಡ್ ಈವ್ನಿಂಗು, ಅದ್ಯಾವುದೋ ಫೋಟೋಸ್ಗಳು, ಗುಡ್ ಮಾರ್ನಿಂಗ್ ಫೋಟೋಸ್ಗಳು ತುಂಬ್ಕೊಂಬಿಡ್ತದೆ. ಏನಾಗುತ್ತೆ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ನಿಮ್ಗೆ ಯಾವುದು ಮನಸ್ಸು ನೋಯಿಸ್ಲಿಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ. ಇನ್ನೊಬ್ರು ಯಾರೋ ತುಂಬ ಇಂಪಾರ್ಟೆಂಟ್ ಇರ್ತಾರೆ ಅಂದ್ಕೊಳ್ಳಿ, ಯಾವುದೋ ಭಾಳ ಅರ್ಜೆಂಟಲ್ಲಿ ಇರ್ತದೆ, ಅವ್ರ ಮೆಸೇಜು ನಿಮ್ಮ ಮೆಸೇಜ್ ಜೊತೆ ಕೈಗಡೆ ಎಲ್ಲ ಹೊರಟೋಯ್ತು ಅಂದರೆ ನೋಡೋಕ್ಕಾಗಲಿಲ್ಲ ಅಂತಾದರೆ, ಸೊ ಅವಾಗ ಏನಾಗುತ್ತೆ ಅಂತಂದರೆ ಪಾಪ ಒಬ್ರಿಗೆ ಇನ್ನೊಬ್ರಿಗೆ ತೊಂದರೆ ಕೊಟ್ಟಂಗಾಗ್ತದೆ, ಇಂಡೈರೆಕ್ಟ್ಲಿ ಇನ್ನೊಬ್ರಿಗೆ ಸಮಸ್ಯೆಗೆ ನೀವು ಕಾರಣ ಆದಂಗಾಗ್ತೀರಾ. ಖಂಡಿತವಾಗಿ ನನಗಾಗಿ ನನಗೆ ಒಳ್ಳೆಯದಾಗಲಿ, ಗುಡ್ ಮಾರ್ನಿಂಗ್ ಅಂದರೆ ಒಳ್ಳೆಯದಾಗಲಿ, ಗುಡ್ ಈವ್ನಿಂಗ್ ಅಂದರೆ ಒಳ್ಳೆಯದಾಗಲಿ ಅಂತಲೇ ಆಶಸ್ಸುಗಳು, ತುಂಬ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದಾಗಲಿ. ಆದರೆ ಏನಾಗ್ತದೆ ಅಂದರೆ ಇಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಯಾಕೆಂದರೆ ನೋಡಿರ್ಬೋದು ಸಬ್ಸ್ಕ್ರೈಬರ್ ಸಂಖ್ಯೆ. ಸೊ ಅಷ್ಟು ಜನದಲ್ಲಿ 10% ಬೇಡ, 1% ಗುಡ್ ಮಾರ್ನಿಂಗ್ ಮೇಡಮ್ ನಂಗೆ ಬಂದ್ಬಿಟ್ರೆ ನಾನು ಯಾರಿಗೂ ಏನು ರಿಪ್ಲೈ ಮಾಡೋಕ್ಕಾಗಲ್ಲ, ಜ್ಯೋತಿಷ ಹೇಳಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಆಗ್ಬಿಡುತ್ತೆ. ಸೊ ಆದ್ದರಿಂದ ನಾನು ಫೋನ್ಗಳು ಅಟೆಂಡ್ ಕಾಲ್ ಮಾಡಿದಾಗ ನಾನು ಯಾವುದು ನಾನು ಯಾವುದು ಅಸಿಸ್ಟೆಂಟು ಇತ್ಯಾದಿಗಳು ಯಾರನ್ನು ಇಟ್ಕೊಂಡಿಲ್ಲ. ಆದ್ದರಿಂದ ನಾನೇ ಫೋನ್ ಅಟೆಂಡ್ ಮಾಡಬೇಕು, ನಾನೇ ಜ್ಯೋತಿಷ ಹೇಳಬೇಕು, ನಾನೇ ಹೋಮ್ಗಳು ಮಾಡಿಸ್ಬೇಕು, ಎಲ್ಲ ನಾನು ಒಬ್ಬನೇ ಮಾಡಬೇಕು, ನಾನೇ ವೀಡಿಯೋ ಮಾಡಿ ಎಲ್ಲದೂ ನಾನು ಒಬ್ಬನೇ, ಒನ್ ಮ್ಯಾನ್ ಆರ್ಮಿ ಇದು, ನಾನು ಆಗ ಸುಮಾರು ವೀಡಿಯೋಗಳು ಹೇಳಿದ್ದೀನಿ ಅನ್ಸುತ್ತೆ ಬಹುಶಃ. ಸೊ ಆದ್ದರಿಂದ ನಿಮ್ಮ ಫೋನ್ ಒಂದ್ಸಲ ಮಾಡಿದಾಗ ನಾನು ಎತ್ತದೇ ಇರಬಹುದು, ಯಾವಾಗಾದ್ರೂ ನನ್ನ ನಿಮಗೆ ತುಂಬ ಇಂಪಾರ್ಟೆಂಟ್ ಆದಾಗ ನೋಡುವ, ನಾನು ಅಕಸ್ಮಾತ್ ನನಗೆ ಬೆಸ್ಟ್ ವೇ ಏನು ಅಂತ
ಅಂತಂದ್ರೆ ನೀವು ಕಾಲ್ ಮಾಡೋದು ಬೆಸ್ಟ್ ವೇ ಅಲ್ಲ, ನೀವು ಮೆಸೇಜ್ ವಾಟ್ಸಪ್ ಮೆಸೇಜ್ ಕಳಿಸ್ತಕ್ಕಂಥದ್ದು ಬೆಸ್ಟ್ ವೇ ಆಗಿರ್ತದೆ. ವಾಟ್ಸಪ್ ವಿಡಿಯೋ ಕಾಲ್ ದಯವಿಟ್ಟು ಮಾಡಿಬಿಡಿ, ನನ್ನ ವಿಡಿಯೋ ಕಾಲ್ ನಾನು ಅಟೆಂಡ್ ಮಾಡೋದೇ ಇಲ್ಲ. ನಾವು ಎಲ್ಲೆಲ್ಲೋ ಪೂಜೆಗಳಿರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ, ನೀವು ಅವಾಗ ವಿಡಿಯೋ ಕಾಲ್ ಮಾಡಿಕೊಂಡು ಮುಖ ನೋಡಿಕೊಂಡು ಗುರುಜಿ ಹತ್ರ ಮಾತಾಡ್ತೀನಿ, ಖಂಡಿತವಾಗಿ ಅದು ತಪ್ಪಾಗ್ತದೆ. ಸೊ ಅಷ್ಟು ಸುಲಭದಲ್ಲಿ ಅಲ್ಲ, ಒಂದು ನೇರವಾಗಿ ಬಂದು ಭೇಟಿ ಮಾಡಿ ಜ್ಯೋತಿಷವನ್ನು ಕೇಳಬಹುದು. ಅದಕ್ಕೂ ವಾಟ್ಸಪ್ಪಲ್ಲಿ ನನಗೊಂದು ನಮ್ಮ ನಿಮ್ಮನ್ನು ಭೇಟಿ ಮಾಡಬೇಕು, ನನಗೆ ನಿಮ್ಮ ಲೊಕೇಶನ್ ಶೇರ್ ಮಾಡಿ ಅಂದರೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ಬಂದು ಭೇಟಿ ಮಾಡ್ಬೋದು. ಫೀಸ್ ಡೀಟೇಲ್ಸ್ ಅಲ್ಲೇ ಬಂದುಬಿಡ್ತದೆ. ಇಲ್ಲ ದೂರ ಆಗುತ್ತೆ ನನಗೆ ಭೇಟಿ ಮಾಡೋಕ್ಕಾಗೋದಿಲ್ಲ ಸರ್, ನನಗೆ ಆನ್ಲೈನ್ ಕನ್ಸಲ್ಟೇಷನ್ ಕೊಡಿ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾನು ಆನ್ಲೈನ್ ಕನ್ಸಲ್ಟೇಷನ್ ಡೀಟೇಲ್ಸ್ ಅದರಲ್ಲಿ ಹಾಕಿರ್ತೇನೆ. ಆನ್ಲೈನ್ ಪೇಮೆಂಟ್ ಮಾಡಿ ಆ ಸ್ಕ್ರೀನ್ ಶಾಟ್ನ ಅಲ್ಲೇ ಫೋಟೋ ಹಾಕ್ಬಿಟ್ಟಿರಿ, ನಾನು ನಿಮಗೆ ಅವಾಗ ನನಗೆ ಟೈಮ್ ಆದಾಗ ನಾನು ಅದನ್ನು ನಿಮಗೆ ಜ್ಯೋತಿಷವನ್ನು ಖಂಡಿತವಾಗಿ ನಿಮ್ಮ ಪ್ರಶ್ನೆಗಳೆಲ್ಲದೂ ಎಲ್ಲ ಹಾಕಿದ್ರೆ ನಾನು ಅದಕ್ಕೆ ನಿಮ್ಮ ಜಾತಕ ರೆಡಿ ಮಾಡಿಕೊಂಡು ಅದನ್ನು ನೋಡಿಕೊಂಡು ಹಾಂ ಓಕೆ ಈ ಜಾತಕ ಹಿಂಗಿದೆ ಇದು ಹೀಗಿದೆ ಸೊ ಓಕೆ ಇದನ್ನು ಮಾಡೋಣ ಅಥವಾ ಇದನ್ನು ಹೀಗೆ ಈ ಥರದ್ಗಳನ್ನೆಲ್ಲ ನಾನು ನಿಮಗೆ ಒಂದು ಹೇಳಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ಇದು ಉದ್ದೇಶ ಅಷ್ಟೇ, ಒಂದು ಸ್ಮೂತ್ ರನ್ ಆಗಬೇಕು ಅನ್ನುವಂಥದ್ದು. ಯಾರೂ ಮನಸ್ತಾಪ ಮಾಡ್ಕೋಬೇಡಿ, ಯಾರೂ ಬೇಜಾರು ಮಾಡ್ಕೊಬೇಡಿ, ಅಥವಾ ನಾನು ಅಕಸ್ಮಾತ್ ಫೋನ್ ಎತ್ತಲಿಲ್ಲ ಅಥವಾ ಯಾವುದೋ ಹೋಮ್ದಲ್ಲಿದ್ದೀನಿ ಅಥವಾ ಆಮೇಲೆ ಫೋನ್ ಮಾಡಿ ಬಿಸಿ ಇದ್ದೀನಿ ಅಂತ ಕಟ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಒಬ್ಬನೇ ಎಲ್ಲೋದನ್ನು ಮಾಡಬೇಕಾಗ್ತದೆ. ಸೊ ಆದ್ದರಿಂದ ಮತ್ತೆ ಪುನಃ ಏನಾದ್ರು ನಿಮಗೆ ಮನಸ್ಸಿಗೆ ಯಾರು ಫೋನ್ ಮಾಡಿದವರಿಗೆ ಮೊದಲು ಫೋನ್ ಮಾಡಿದಾಗ ನಾನು ಹಂಗೆ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೇನೆ. ನನ್ನ ಉದ್ದೇಶ ಹಾಗಲ್ಲ, ನಾನು ಯಾವುದೋ ಪೂಜೆ ಮಾಡ್ತಿರ್ತೇನೆ, ನನ್ನ ಮನಸ್ಸು ಹೇಳ್ತೀನಿ ವೀಕ್ಷಕರೇ, ನಾನು ಯಾವತ್ತೂ ಯಾರಿಗೂ ಕೇಡು ಬೆಳೆಸ್ದವನಲ್ಲ, ಯಾರಿಗೂ ನನಗೆ ಬೈಕೊಂಡವ್ರು ಕೂಡ ನಾನು ಒಳ್ಳೇದಾಗಲಿ ಅಂತಿಲ್ಲ, ಆಪ ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳುವಂಥವನು. ಸೊ ಆದ್ದರಿಂದಾಗಿ ಎಲ್ಲೋ ಪೂಜೆ ಮಾಡಿಸ್ತಿರ್ತೇನೆ, ಊಟ ಮಾಡ್ತಾ ಇರ್ತಾನೆ ಫೋನ್ ಮಾಡಿರ್ತಾರೆ, ತಿಂಡಿ ತಿಂತಾ ಇರ್ತಾನೆ ಫೋನ್ ಮಾಡಿರ್ತಾರೆ, ಎಲ್ಲೋ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ, ಟೂ ವೀಲರ್ ಓಡಿಸ್ಕೊಂಡು ಹೋಗ್ತಿರ್ತಾನೆ, ಫೋರ್ ವೀಲರ್ ಓಡಿಸ್ಕೊಂಡು ಹೋಗ್ತಿರ್ತಾನೆ, ತಕ್ಷಣ ಫೋನ್ ಮಾಡಿಬಿಟ್ಟು ನೀವು ರಾಶಿ ಹೇಳರ ನಂದು ಹೆಂಗೈತೆ ಮೇಷರಾಶಿ ಅಂತ ಕೇಳ್ತಾರೆ, ನನ್ನ ಗಾಡಿ ಓಡಿಸ್ತಾ ಇರ್ತೀನಿ, ನಾನು ಯಾವುದೋ ಮಾರ್ಕೆಟಲ್ಲಿ ನಿಂತಿರ್ತೀನಿ, ಎಲ್ಲೋ ಆಗಿರ್ತೀನಿ. ಸೊ ನಮ್ಗೆ ಸಡನ್ ರಿಯಾಕ್ಟ್ ಆಗಲಿಕ್ಕೂ ಆಗೋದಿಲ್ಲ, ನಾನು ಏನು ಮಾಡ್ತೀನಿ ಬಿಸಿ ಇದ್ದೀನಪ್ಪ ಆಮೇಲೆ ಇಡಿ ಹಂಗಾರೆ ಫೋನ್ ಮಾಡಿ ಹಂಗಾರೆ ಅಂತ ಇಟ್ಬಿಡ್ತೀನಿ. ಸೊ ಆವಾಗ ಏನಾದ್ರು ಬೇಜಾರು ಮಾಡ್ಕೊಂಡಿರಬಹುದು ಅಥವಾ ನಾನು ಹೇಳಿದ್ದವ್ರಿಗೆ ಅರ್ಥ ಆಗದೆ ಇದ್ದಿರಬಹುದು. ಸೊ ನಮ್ಮಲ್ಲಿ ಬಹಳ ಮುಗ್ಧರಿದ್ದಾರೆ, ರೈತರುಗಳು ಫೋನ್ ಮಾಡ್ತಾರೆ ಬಹಳ ಮುಗ್ಧರಿದ್ದಾರೆ. ಸೊ ಅವರೆಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಥವಾ ಕೆಲವರು ಇನ್ನೊಂದು ಬೇರೆ ಬೇರೆ ಸ್ತರದವರು ಇರ್ತಾರೆ, ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಸೊ ನಾನು ಹೇಳುವಷ್ಟು ಹೇಳ್ತೇನೆ, ನೀನೇನು ಮಾಡಲಿಕ್ಕಾಗ್ತದೆ. ಸೊ ಅದರಿಂದ ಬಹಳ ಈಸಿಯೆಸ್ಟ್ ವೇ ಅಂದರೆ ಯು ಟೇಕನ್ ಕನ್ಸಲ್ಟೇಷನ್, ಒಂದು ಕನ್ಸಲ್ಟೇಷನ್ನ ಒಂದು ಡೀಸೆಂಟ್ ವೇನಲ್ಲಿ ವಾಟ್ಸಪ್ನ ಇದೇ ನಂಬರ್ ಕೆಳಗಡೆ ಇದೆ, ಇದೇ ವಾಟ್ಸಪ್ ನಂಬರ್, ಮತ್ತು ಇನ್ಯಾವುದು ನಂಬರ್ ಇಲ್ಲ, ಇದೊಂದೇ ಒಂದು ನಂಬರ್ ನಾನು ಬಳಸುವಂಥದ್ದು. ಸೊ ಈ ನಂಬರ್ ವಾಟ್ಸಪ್ಗೆ ನೀವು ನಮಸ್ಕಾರ, ನನ್ನ ಹೆಸರು ಇಂಥದ್ದು, ನನ್ನ ಡೇಟ್ ಆಫ್ ಬರ್ತು, ನನ್ನ ಟೈಮ್ ಆಫ್ ಬರ್ತು, ನನ್ನ ಪ್ಲೇಸ್ ಆಫ್ ಬರ್ತು, ಹಾಗೂ ನಿಮ್ಮ ಕನ್ಸಲ್ಟೇಷನ್ಸ್ ಡೀಟೇಲ್ಸ್ ಕೊಟ್ಬಿಡಿ, ನಾನು ಆನ್ಲೈನ್ ಕನ್ಸಲ್ಟೇಷನ್ ತೊಗೊಳ್ತೇನೆ ಅಂತೇಳಿ ಒಂದು ಮೆಸೇಜ್ ಹಾಕಿದ್ರೆ ಕನ್ಸಲ್ಟೇಷನ್ ಡೀಟೇಲ್ಸ್ ಕೊಡ್ತೇನೆ, ನೀವು ಆನ್ಲೈನ್ ಕನ್ಸಲ್ಟೇಷನ್ ತೊಗೊಬೋದು. ಇಲ್ಲ ಅಂತಂದರೆ ನೇರ ಬಂದು ಭೇಟಿ ಮಾಡ್ತೇನೆ ಗುರುಗಳೇ, ನಿಮ್ಮನ್ನು ಭೇಟಿ ಮಾಡಬೇಕು, ನಾನು ಮಾತಾಡಬೇಕು ಅಂತಂದರೆ ಖಂಡಿತವಾಗಿ ಬನ್ನಿ. ಆಮೇಲೆ ನನ್ನಲ್ಲಿ ಇಂತಿಷ್ಟೇ ಪ್ರಶ್ನೆ ಕೇಳಬೇಕು, ಇಂತಿಷ್ಟೊತ್ತೇ ಕೂತ್ಕೋಬೇಕು, ಇವೆಲ್ಲ ನಾನೇನೋ ಮಾಡಿಕೊಂಡೇ ಇಲ್ಲ. ನಾನು ಬಹಳ ಸಹಜವಾಗಿ ನಮ್ಮ ಮನೆಯಲ್ಲೇ ನಾನು ಕೂತ್ಕೊಂಡು ಜ್ಯೋತಿಷ್ಯ ಹೇಳುವಂಥದ್ದು, ಒಬ್ರಿಗೆ ಒಳ್ಳೆಯದಾಗಲಿ ಹಾಗೂ ನನ್ನ ಜೀವನವೂ ನಡೆಯಲಿ, ಇದೆಲ್ಲದೂ ಸಹ ನನ್ನ ಉದ್ದೇಶ ಆಗಿರ್ತದೆ. ಸೊ ಎಲ್ಲೂ ಸಹ ಒಂದು ಕುಟಿಲ ಬುದ್ಧಿಯಿಂದ ದುರಾಲೋಚನೆಯಿಂದ ಖಂಡಿತವಾಗಿ ನಾನು ಮಾಡ್ತಾ ಇಲ್ಲ. ನಾನು ಬಹಳ ವರ್ಷಗಳಿಂದ ವೀಕ್ಷಕರು ಗಮನಿಸ್ತಾ ಇದ್ದಾರೆ ನಾನು ಯಾವ ಥರ ಇದ್ದೀನಿ, ಅದೇ ಥರ ಇದ್ದೀನಿ, ಏನು ಬದಲಾವಣೆ ಆಗಿಲ್ಲ ನಾನು. ಸೊ ಆದ್ದರಿಂದಾಗಿ ನನಗೆ ಭೇಟಿ ಮಾಡೋದು ಅತ್ಯುತ್ತಮ ಆಗಿರ್ತದಿಲ್ಲ. ಆನ್ಲೈನ್ ಕನ್ಸಲ್ಟೇಷನ್ ಎಲ್ಲೇ ರೀ, ನೀವು ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ, ಎಲ್ಲಿ ದುಬೈ, ಎಲ್ಲಿ ಬೇಕಾದ್ರೆ ಇರ್ರಿ, ಆನ್ಲೈನ್ ಕನ್ಸಲ್ಟೇಷನ್ ತೊಗೊಬೋದು. ಸೊ ಆದ್ದರಿಂದ ಇದೆಲ್ಲ ವಿಚಾರಗಳಾಗಿರ್ತದೆ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಬಂದ ತಕ್ಷಣ ಬೆಲ್ ಬಟನ್ ಓದುತ್ತೆ, ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಬ್ಲೇಬ್ಲಿಕ್ ನಿಮ್ಮ ನಾನು ಯಾವುದೋ ಹೊಸ ವೀಡಿಯೋ ಮಾಡಿದ್ರೆ ನಿಮಗೆ ವೀಡಿಯೋಸ್ ಸಿಗ್ತದೆ. ನಾನು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ ದಿನ ಒಂದು ವೀಡಿಯೋ ಮಾಡಬೇಕು ಅಂತ, ಆಗ್ತಾ ಇಲ್ಲ. ಏನೇನೋ ಅನಿವಾರ್ಯತೆಗಳು, ಹೋಮಗಳು, ಪೂಜೆಗಳು, ಆಮೇಲೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲೇ ಒಂದೊಂದು ಇಟ್ಕೊಂಡು ಹೋಗಿ ಎಲ್ಲ ಮಾಡ್ಕೊಂಡು ಬಂದ್ಬಿಡ್ತಾರೆ. ಸೊ ನಮ್ಗೆ ಅವೆಲ್ಲ ಆಗೋದಿಲ್ಲ, ನಾವು ಯಾವ್ಯಾವುದೋ ಇದರಲ್ಲಿ ಇರ್ತೇವೆ. ಸೊ ಆಮೇಲೆ ಕನ್ಸಲ್ಟೇಷನ್ಸಲ್ಲಿ ಇರ್ತೇವೆ. ಸೊ ಆದ್ದರಿಂದ ಕಷ್ಟ ಆಗ್ತದೆ. ಓಕೆ, ಆದರೂ ಸಹ ಸುಮಾರು ಜನ ಕೇಳಿದ್ದಾರೆ, ಸುಮಾರು ಜನ ಮೆಸೇಜ್ ಮಾಡಿದ್ದಾರೆ, ಗುರುಗಳೇ ವೀಡಿಯೋಸ್ ಮಾಡಿ. ಆಮೇಲೆ ಬಹಳ ಜನ ಬಹಳ ಗೌರವ ಕೊಟ್ಟಿದ್ದಾರೆ, ಬಹಳ ಪ್ರೀತಿ ಕೊಟ್ಟಿದ್ದಾರೆ. ಆ ಪ್ರೀತಿ ಆ ಗೌರವಕ್ಕೆ ಚಿರಋಣಿಯಾಗಿರ್ತೇನೆ ಯಾವಾಗಲೂ ಸಹ, ಅದನ್ನು ತೀರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ಹೇಳ್ದಂಗೆ ಆಗ್ತಾ ಇದೆ ಗುರುಗಳೇ, ನೀವು ಹೇಳ್ದಂಗೆ ಆಗ್ತಾ ಇದೆ ಗುರುಗಳೇ ಅಂತ ಹೇಳ್ತಾರೆ. ಏನು ಮಾಡೋದು, ಏನು ಆಗ್ತದೆಯೋ, ಏನಿದೆಯೋ ಗೋಚರ, ಅದನ್ನೇ ಹೇಳುವಂಥದ್ದು. ಒಳ್ಳೇದಾಗಲಿ ಅನ್ನುವಂಥದ್ದು ಮಾತ್ರ ನಮ್ಮ ಉದ್ದೇಶ ಇರ್ತದೆ. ಇನ್ನು ಬ್ಯಾಕ್ ಟು ಪಾಯಿಂಟ್. ಓಕೆ, ಕುಂಭರಾಶಿಯವರಿಗೆ ಈ ಒಂದು 2019 ಇಸವಿಯಲ್ಲಿ ಆರೋಗ್ಯ ವಿಚಾರವಾಗಿ ಸಮಸ್ಯೆ ಬರಕೂಡ್ದು, ಬಂದರೆ
ಬಂದರೂ ಸಹ ಕುಜನ ಒಂದು ಸಮಸ್ಯೆಯಿಂದಾಗಿ ಬರ್ತದೆ. ನಾನು ಆಗಲೇ ಹೇಳಿದ್ರೆ ಸುಬ್ರಹ್ಮಣ್ಯನ ಅಷ್ಟೋತ್ತರದಿಂದ ಅದನ್ನ ಸುಬ್ರಹ್ಮಣ್ಯನ ಆರಾಧನೆಯಿಂದ ಅದನ್ನ ಪರಿಹಾರ ಮಾಡಿಕೊಳ್ಳಿ ಅನ್ನುವಂಥದ್ದು ಒಂದು. ಇನ್ನು ಅಭಿಮಂತ್ರಿತ ವ್ಯಾಘ್ರನೇತ್ರ ರತ್ನಮಾಲೆ ಅಂತ ನಮ್ಮಲ್ಲಿ ಸಿಗ್ತದೆ, ಅದನ್ನ ಒಂದು ರುದ್ರಾಭಿಷೇಕ ಮಾಡಿ ಎನರ್ಜೈಸ್ ಮಾಡಿಕೊಡ್ತೇವೆ, ಅದನ್ನ ಹಾಕೊಳ್ಳಿ. ಯಾಕೆಂದ್ರೆ ಕುಂಭರಾಶಿಯವರಿಗೆ ನಾರ್ಮಲ್ ಆಗಿ ಸ್ವಲ್ಪ ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಂಗೆ ಮೆರಿತಾ ಇರ್ತೀರ ನೀವು, ಅದೇನೋ ಗೊತ್ತಿಲ್ಲ ನಿಮ್ಗೆ. ನಾರ್ಮಲ್ ನಿಮ್ಮ ಪ್ರಕಾರ ನೀವು ನಾರ್ಮಲ್ ಆಗೇ ಇರ್ತೀರಾ, ಬಟ್ ಎದುರುಗಡೆ ಅವ್ರಿಗೆ ಏನು ಮೆರಿತಾರಪ್ಪ, ಏನು ಹಿಂಗಿರ್ತಾರೆ, ಭಾಳ ರಾಜಗಾಂಭೀರ್ಯ ಟಿವಿ ಏನಂತ ಹೇಳ್ತಾರೆ ಆ ಥರ ಇದ್ದಾರೆ ಅಂತ ಅನಿಸುತ್ತೆ. ಅದು ಸತ್ಯ ಅಂತ ನಾನು ಹೇಳ್ತಾ ಇಲ್ಲ, ನೀವು ಹೇಳ್ಬೋದು ನಾನು ಭಾಳ ಕಾಮನ್ ಆಗಿರ್ತೀನಿ ಅಂತ, ಬಟ್ ಎದುರುಗಡೆ ಅವ್ರಿಗೆ ಹಂಗೆ ಅನಿಸುತ್ತೆ. ಅದರಿಂದ ನಿಮಗೆ ತುಂಬ ದೃಷ್ಟಿಯಾಗುತ್ತೆ. ಅದರಿಂದ ವ್ಯಾಘ್ರನೇತ್ರ ರತ್ನಮಾಲೆಯನ್ನು ಧಾರಣೆ ಮಾಡ್ಕೊಳ್ಳಿ ಅಭಿಮಂತ್ರಿತವಾದ್ದು. ಅದು ಲೈಫ್ ಲಾಂಗ್ ಹಾಕೋಬೋದಪ್ಪ ನಿಮಗೆ, ಈ ಒಂದು ವರ್ಷ ಎರಡು ವರ್ಷ ಅಂತಲ್ಲ, ಖಂಡಿತವಾಗಿ ಹಾಕೋಬೋದು. ಇನ್ನು ಬಹಳ ಮುಖ್ಯವಾಗಿ ಈ ಒಂದು ವರ್ಷದಲ್ಲಿ ರತ್ನಧಾರಣೆ ವಿಚಾರಕ್ಕೆ ಬಂದರೆ, ಇವರು ಯಾರು ಕುಂಭರಾಶಿಯವರು, ನೀವು ಈ ವರ್ಷದಲ್ಲಿ ನಿಮಗೆ ಧಾರಣೆ ಮಾಡಲಿಕ್ಕೆ ಅನುಕೂಲವಾಗ್ತಕ್ಕಂಥದ್ದು ನಿಮ್ಮ ರಾಶ್ಯಾಧಿಪತಿ ಬಂದು ಶನೇಶ್ವರ ಗ್ರಹ. ಶನೇಶ್ವರ ಗ್ರಹನ ರತ್ನ ಬಂದು ಶನೇಶ್ವರ ಗ್ರಹ ಈ ರಾಶಿ ನಿಮ್ಗೆ ತುಂಬ ಚೆನ್ನಾಗಿರ್ತಾನೆ. ನಿಮ್ಮ ರಾಶಿಯಲ್ಲೂ ಶನಿ ಚೆನ್ನಾಗಿದ್ದಾನೆ ಅಂತಂದರೆ ನೀವು ಬ್ಲೂ ಸಫೈರ್ ನೀಲಿ ಪುಷ್ಯರಾಗವನ್ನು ಹಾಕೋಬಹುದು. ಸುಮ್ಮನೆ ನೀಲಿ ಪುಷ್ಯರಾಗ ಹಾಕೊಂಡ್ರೆ ಆಗಲಿಲ್ಲ, ನಾವು ನೋಡಿ ನಾವು ಅದಕ್ಕೋಸ್ಕರವಾಗಿ ಒಂದು ಇದನ್ನು ಮಾಡಿಸಿದೆ, ನಿಮಗೆ ಇಲ್ಲಿ ಕಾಣ್ತದೆ ಅಂತ ಅಂದ್ಕೊಂಡಿದ್ದೇನೆ ನೋಡಿ. ಇದೇನು ಅಂತಂದರೆ ಧನುರಾಕಾರ ಮಂಡಲ ಅಂತ. ಶನೇಶ್ಚರಂ ನೀಲವರ್ಣಂ ನೀಲಮಾಲ್ಯಾಂ ಪರಧರಂ ನೀಲಾಶ್ವ ನೀಲಛತ್ರ ಧ್ವಜರತ ಪತಾಕೋಪಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀ ಕುರುವಾಣಂ ಗ್ರಹಮಂಡಲೇ ಪ್ರವಿಷ್ಟಂ ಸಾಂಗಂ ಸಾಯುಧಂ ಸವಾಹನಂ ಸಪರಿವಾರಂ ಸರ್ವಾಲಂಕಾರ ಭೂಷಿತಂ ಅಧಿದೇವತಾ ಪ್ರತಿದೇವತಾ ಸಹಿತ ಗೋಷ್ಠಸ್ಯ ಏನೋ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ಧನುರಾಕಾರ ಮಂಡಲೇ. ಧನು ಅಂತಂದ್ರೆ ಏನು ಬಿಲ್ಲು ಬಣ್ಣ ಇರ್ತದಲ್ಲ, ಅದರಲ್ಲಿ ಬಿಲ್ಲಿರುತ್ತಲ್ಲ, ಆ ಬಿಲ್ಲಿನ ಆಕೃತಿಯಲ್ಲೇ ನಾವು ಮಾಡಿದ್ದೀವಿ ನೋಡಿ. ಇದು ಬಿಲ್ಲಿನ ಆಕೃತಿ, ಈ ಬಿಲ್ಲಿನ ಆಕೃತಿಯಲ್ಲಿ ಈ ಶನಿಯನ್ನು ಕೂರಿಸಿದ್ದೇವೆ, ಬ್ಲೂ ಸಫಾರನ್ನು ಕೂರಿಸಿದ್ದೇವೆ. ಅಂದರೆ ವೇದೋಕ್ತವಾದಂತಹ ಅಂದರೆ ಈ ಕಡೆ ಜಮ್ ಪ್ರಾಫ್ನ ಲಾಭವೂ ಸಿಗಬೇಕು, ಈ ಕಡೆ ವೇದೋಕ್ತದ ವೇದಗಳ ಒಂದು ಆಶೀರ್ವಾದವೂ ಸಿಗಬೇಕು. ಸರಿಯಾಗಿ ಶನೇಶ್ವರನಿಗೆ ಏನು ಬೇಕೋ ಅದನ್ನೇ ಮಾಡಿಸಿರುವಂಥದ್ದು. ಅದನ್ನು ಸಹ ಸುಮ್ಮನೆ ಮಾಡಿಸಿಲ್ಲ, ನೋಡ್ಬೋದು ನೀವು, ಇದು ಸರ್ಟಿಫೈಡ್ ಇದೆ, ಇದು SGTL ಇದು ಸರ್ಟಿಫೈಡು ಜಮ್ ಲ್ಯಾಬ್ ಇದು. ಇದನ್ನು ನಾವು ಲ್ಯಾಬಲ್ಲಿ ಸರ್ಟಿಫೈ ಮಾಡಿಸಿರುವಂತಹ ಒರಿಜಿನಲ್ ಜಮ್ಮನ್ನು ನಾವು ಪೂಜೆ ಮಾಡಿ ಅದನ್ನ ಎನರ್ಜೈಸ್ ಮಾಡಿ ಅದಕ್ಕೆ ಬೇಕಾದಂತಹ ಪೂಜೆಗಳನ್ನೆಲ್ಲ ಕೊಟ್ಟು ಅದ್ರ ಮೂಲಕ ನಾವು ಸರ್ಟಿಫೈಡ್ ಆದಮೇಲೆ ಅದು ಸೀಲ್ಡ್ ಆಗಿ ಬರ್ತದೆ, ಅದರ ಮೇಲೆ ನಂಬರ್ ಕೂಡ ಇರ್ತದೆ, ನಾವು ಅದನ್ನು ಡೂಪ್ಲಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಮಾಡೋದು ಇಲ್ಲ. ಸೊ ಆದ್ದರಿಂದಾಗಿ ಆ ಪ್ರಕಾರವಾಗಿ ಮಾಡಿದಂತಹ ಆ ಒಂದು ನೀಲಿ ಪುಷ್ಯರಾಗ ಒಂದು ಸುಮ್ಮನೆ ನಿಮಗೆ ಜ್ಯುವೆಲ್ರಿ ಶಾಪ್ಗಳಿಗೆಲ್ಲ ಹೋದರೆ ಬೇಕಾದಂಗೆ ಸಿಗ್ತದೆ, ಅಯ್ಯೋ ಇದು ಕೊಡ್ತೇವೆ ಅದು ಕೊಡ್ತೀವಿ ಅಂತ. ಅದರಲ್ಲಿ ಎಷ್ಟು ಲ್ಯಾಬ್ ಸರ್ಟಿಫೈಡ್ ಇರ್ತದೆ ಅನ್ನುವಂಥದ್ದು ಭಾಳ ಮುಖ್ಯ. ಒಂದು ಲ್ಯಾಬ್ ಸರ್ಟಿಫೈಡ್ ಇರಬೇಕು, ಎರಡನೇದಾಗಿ ನಾವು ಇದನ್ನು ವೇದೋಕ್ತವಾಗಿ ವೇದರುಗಳಲ್ಲಿ ಹೇಳಿದಂತಹ ವಿಧಾನಗಳಲ್ಲಿ ನಾವು ಇದನ್ನು ರೆಡಿ ಮಾಡಿರುವಂಥದ್ದು. ಸೊ ಅದನ್ನು ಎನರ್ಜೈಸ್ ಸಹ ಅದೇ ರೀತಿಯಲ್ಲಿ ಮಾಡ್ತೇವೆ. ಸೊ ಆದ್ದರಿಂದ ಈ ಬ್ಲೂ ಸಫೈರನ್ನು ಈ ಒಂದು ವಿಧಾನದಲ್ಲಿ ಬ್ಲೂ ಸಫೈರನ್ನು ನೀವು ಧಾರಣೆ ಮಾಡುವಂಥದ್ದು. ಅಥವಾ ನಾನು ಆಗಲೇ ಹೇಳಿದೆ ವ್ಯಾಘ್ರನೇತ್ರ ರತ್ನ ಮಾಲೆ ಅಂತ, ಆ ಮಾಲೆಗೆ ಇದನ್ನು ಹಾಕೊಂಬಿಟ್ರೆ ಸಾಕು, ಆ ಕಡೆ ದೃಷ್ಟಿನೂ ಹೋಗುತ್ತೆ, ಈ ಕಡೆ ಶನಿಯ ಅನುಗ್ರಹನೂ ಆಗ್ತದೆ, ಇದೆರಡರ ಒಂದು ಫಲ ನಿಮಗೆ ತುಂಬ ಚೆನ್ನಾಗಿ ಸಿಗ್ತದೆ. ಇನ್ನು ಇದನ್ನ ಏನು ಪರಿಹಾರಗಳ ವಿಚಾರಕ್ಕೆ ಬಂದರೆ ನಾನು ಆಗಲೇ ಹೇಳಿದೆ ಒಂದು ಕುಜಶಾಂತಿ ಹೋಮ ಮಾಡಿಸ್ಕೊಳ್ಳಿ. ಕುಂಭರಾಶಿಯವರು ಈ ಒಂದು ವರ್ಷದಲ್ಲಿ ಒಂದು ಕುಜಶಾಂತಿ ಹೋಮ ಮಾಡಿಸ್ಕೊಳ್ಳಿ, ಸುಬ್ರಹ್ಮಣ್ಯ ಶಾಂತಿ ಹೋಮ ಮಾಡಿಸ್ಕೊಳ್ಳಿ, ನಾಗಾರಾಧನೆ ಮಾಡಿಕೊಳ್ಳಿ, ಹೋಮ ಸರ್ಪಶಾಂತಿ ಹೋಮ ಆಶ್ಲೇಷ ಬಲಿ ಅದರ ಒಂದು ಮಾಡಿಸಿ ತೊಗರಿ ಬೇಳೆ ದಾನ ಮಾಡಿ ಕುಜನಿಗೆ ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಕುಜನ ಆರಾಧನೆ ಮಾಡಿ ಷಷ್ಠಿ ತಿಂಗಳಲ್ಲಿ ಎರಡು ಷಷ್ಠಿ ಬರ್ತದೆ. ಸೊ ಆ ಶುಕ್ಲಪಕ್ಷದ ಷಷ್ಠಿ ಹಾಗೂ ಕೃಷ್ಣ ಪಕ್ಷದ ಷಷ್ಠಿ ಈ ಎರಡೂ ಷಷ್ಠಿಯಲ್ಲಿ ಉಪವಾಸ ಮಾಡಿ ಇದೆಲ್ಲ ಮಾಡೋದ್ರಿಂದಾಗಿ ಯಾರಿಗೆ ನಮ್ಮ ಕುಂಭರಾಶಿಯವರಿಗೆ ಬಹಳ ಬಹಳ ಒಳ್ಳೆಯದಾಗಿದೆ. ಅವರ ಒಂದು ಸಮಸ್ಯೆಗಳಿಂದ ಒಂದು 50-70% 60% ಹೊರಬರ್ತಾರೆ. ಇನ್ನು 40% 50% ಅದು ಸ್ವಲ್ಪ ಅನುಭವಿಸ್ಲೇಬೇಕು. 30-40% ನಾನು ಯಾರು ಕೇಳೂ ತಪ್ಪಿಸೋಕ್ಕಾಗಲ್ಲ, ಅವಶ್ಯ ಅನುಭೋಕ್ತವ್ಯಂ, ಅದೇನು ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ನೀವು ಅನುಭವಿಸಲೇಬೇಕಾಗ್ತದೆ. ಅದನ್ನು ಬಿಟ್ಟು ಇದಿಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನು ನಿಮಗೆ ಏನಾದರೂ ಡೌಟ್ ಇದ್ದರೆ, ನಿಮ್ಮ ಒಂದು ಪರ್ಸ್ನಲ್ ಜಾತಕವನ್ನು ನೀವು ಚೆಕ್ ಮಾಡಿಸ್ಬೇಕು ಅಂತಿದ್ರೆ ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ. ರತ್ನಧಾರಣೆ ಮಾಡಬೇಕು ಅಂತ ಆದರೆ ರತ್ನಗಳು ನಮ್ಮ ಹತ್ರ ವೇದೋಕ್ತವಾದ ರತ್ನ ಇದು ಎಲ್ಲೂ ಇಲ್ಲ, ಇದು ನಿಮಗೆ ಯಾವುದೂ ಇದರಲ್ಲಿಲ್ಲ. ಇದು ವೇದೋಕ್ತವಾಗಿ ನಾನೇ ಆರ್ಡರ್ ಕೊಟ್ಟಿದ್ದು ಮಾಡಿಸಿರುವಂಥದ್ದು. ಧನುರಾಕಾರ ಮಂಡಲದಲ್ಲಿ ನೀಲಿಮಣಿಯನ್ನು ಕೂರಿಸಿ ಅದನ್ನು ನಾವೇ ವೇದೋಕ್ತವಾಗಿ ಮಾಡಿಸಿರುವಂತಹದ್ದು ಇದು. ಸೊ ಅದರಿಂದ ಇದ್ರ ಬೇಕು ಅಂತಾದರೆ ಸಹ ನೀವು
ನಮ್ಗೊಂದು ವಾಟ್ಸಪ್ಪಲ್ಲಿ ನೀವು ಹಾಕಿದಂತಹ ಆ ನೀಲಿಮಣಿ ನಮ್ಗೆ ಬೇಕಾಗಿದೆ ಅಂತ ನೀವು ಒಂದು ಮೆಸೇಜ್ ಕಳಿಸ್ಬೇಕು ವಾಟ್ಸಪ್ಪಲ್ಲಿ. ಅದ್ರದ್ದು ಡೀಟೇಲ್ಸು, ಸರ್ಟಿಫಿಕೇಟ್ ಡೀಟೇಲ್ಸು, ಹಾಗೂ ಅದ್ರ ಕಾಸ್ಟು, ಪೂಜೆ ಎಲ್ಲ ಸೇರಿ ನಿಮಗೆ ಎಲ್ಲ ನೀವು ಆನ್ಲೈನ್ ಕನ್ಸಲ್ಟ್ ಅದನ್ನು ಹಾಕ್ತೇವೆ ಅಲ್ಲಿ. ಅದು ಪೇಮೆಂಟ್ ಮಾಡಿದ್ರೆ ನೀವು ಎಲ್ಲಿದ್ದೀರೋ ಅಲ್ಲಿಗೆ ಏನೋ ಕೊರಿಯರ್ ಮೂಲಕ ನಿಮಗೆ ಕಳಿಸ್ಕೊಟ್ಬಿಡ್ತೇವೆ. ಜಸ್ಟ್ ತಗೊಂಡು ಧಾರಣೆ ಮಾಡಿಕೊಂಡ್ರೆ ಸಾಕಾಗಿರ್ತದೆ. ಪರಿಹಾರಗಳು ಎಷ್ಟೋ ಜನಕ್ಕೆ ಕಳಿಸಿದ್ದೇನೆ, ಕನ್ಸಲ್ಟೇಷನ್ಸ್ ಎಲ್ಲರೂ ಖುಷಿಯಾಗಿದ್ದಾರೆ. ಅದನ್ನು ಹಾಕ್ಕೊಂಡ್ಮೇಲೆ ಹೇಳಿದ್ದಾರೆ ನನಗೆ ಗುರುಗಳೇ, ಅದನ್ನ ಹಾಕ್ಕೊಂಡ್ಮೇಲೆ ತುಂಬ ಚೇಂಜಸ್ ಆಗಿದೆ ಅಂತ, ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಅಂದ್ಕೊಂಡಿದ್ದೇನೋ ಒಂದು ಸ್ವಲ್ಪ ಆಗ್ತಾ ಇದೆ ಅಂತ. ಎಲ್ಲೋದು ಒಂದು ರತ್ನ ಮಾಡೋದಿಲ್ಲ, ನಾವು ಎಷ್ಟೋ ಮಾಡಬೇಕಾಗುತ್ತದೆ, ನಾವು ಎಷ್ಟೋ ಕಷ್ಟಪಡಬೇಕಾಗ್ತದೆ. ಒಂದು ರತ್ನ ಹಾಕೊಂಡ್ಬಿಡ್ತೀನಿ ಎಲ್ಲದ ಆಡ್ಬೇಕಂದ್ರೆ ಆಗಲ್ಲ. ಒಂದು 10% 20% ಒಂದು 20% ಮೂವತ್ತು ಪರ್ಸೆಂಟ್ ರತ್ನ ಧಾರಣೆಯಿಂದ, ಒಂದು 20-30% ಒಂದು ಏನೋ ಒಂದು ಹೋಮ ಹವನ ಪೂಜೆ ಪುನಸ್ಕಾರಗಳಿಂದ, ಒಂದು 5-6% ಸ್ತೋತ್ರ ಓದೋದ್ರಿಂದ, ಇದೆಲ್ಲ ಶೇಖರಣೆ ಆಗಿ ಒಂದು 50-60% ನೀವು ಪರಿಹಾರಗಳೆಲ್ಲ ಮಾಡ್ಕೊಂಡಾಗ ಸರಿ ಹೋಗುತ್ತೆ. ಹೇಳ್ದಲ್ಲ 30-40% ಅದು ಏನಿದೆ ಹಣೆ ಬರ ಅನುಭವಿಸಲೇಬೇಕಾಗ್ತದೆ. ಸೊ ಆದ್ರಿಂದ ಅಟ್ಲೀಸ್ಟ್ 60-70% ಕಡಿಮೆ ಮಾಡ್ಕೊಳ್ಳೋದು ಅಂದ್ರೆ ಏನು ಇದಲ್ಲ. ನಾನು ಹಾಗೆ ಎಲ್ಲವಾಗೂ ಯಾವಾಗಲೂ ಸಹ ಹೇಳ್ತಾ ಇರ್ತೇನೆ, ವಿ ಕೆನಾಟ್ ಎರಾಡಿಕೇಟ್, ವಿ ಕೆನ್ ಓನ್ಲಿ ಡಿಕ್ರೀಸ್ ಅಂತ. ನಾವು ಯಾರು ದೇವರಲ್ಲ, ಎಲ್ಲದನ್ನು ತಪ್ಪಿಸ್ಲಿಕ್ಕೆಗೋಸ್ಕರ. ಆದ್ರಿಂದ ನಾವು ಏನು ಮಾಡ್ಬೋದು ಅಂದ್ರೆ ಅದನ್ನ ಕಡಿಮೆ ಮಾಡ್ಬೋದು. ಅಂದ್ರೆ 10 ರೂಪಾಯಿ ಲಾಸ್ ಆಗಬೇಕು ಅಂತಿದ್ದವನ್ಗೆ 5 ರೂಪಾಯಿನೋ ಅಥವಾ 6 ರೂಪಾಯಿನೋ ಲಾಸ್ ಆಗೋ ಅಂದ್ರೆ ಅಲ್ಲಿಗೆ ಇಳಿಸ್ಬೋದು. ಆ ಪ್ರಮಾಣವನ್ನ 3 ರೂಪಾಯಿಗಾರು ಇಳಿಸ್ಬೋದು, 4 ರೂಪಾಯಿಗಾರು ಇಳಿಸಬಹುದು. ಆದ್ರೆ 1 ರೂಪಾಯಿನೂ ಲಾಸ್ ಆಗ್ಬೋದು, 10 ರೂಪಾಯಿನೂ ಉಳ್ಕೊಂಡ್ಬಿಡ್ಬೇಕು ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸೊ ಆದ್ರಿಂದ ನಾನೆಲ್ಲ ವಿಚಾರಗಳನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಯಾವ್ದು ಬಿಟ್ಟು ಅಂತ ಗೊತ್ತಾಗಿಲ್ಲ. ಎಲ್ಲರೂ ಸಹ ಒಳ್ಳೇದಾಗಲಿ ಇದೇ ತರ ವಿಡಿಯೋಸ್ ಮಾಡ್ತಾ ಇರ್ತೀನಿ ನಾನು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಕೊನೆಯ ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಇಷ್ಟ ಆದ್ರೆ ಅಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.